ಸ್ನೇಹಿತರೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಧನಲಕ್ಷ್ಮಿ ದೇವರಾಜ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಏನು ಜಾತ್ಯಾತೀತ ಜನತಾದಳ ಜೆ ಡಿ ಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಬಿ ಜೆ ಪಿ ಮೈತ್ರಿಯನ್ನು ಮಾಡಿಕೊಂಡಿದೆ ಈ ರಾಜ್ಯದಲ್ಲಿ ಭಾಗವಾಗಿ ಸಾಕಷ್ಟು ವಿರೋಧಗಳು ಕೂಡ ಇದಾವೆ ಒಂದು ಸ್ವಪಕ್ಷದಲ್ಲೇ ಅಂದ್ರೆ ಜೆ ಡಿ ಒಳಗಡೆನೆ ನ ಬಿ ಅಥವಾ ಪಿಯ ಒಳಗಡೆನೆ ಆಯಾ ನಾಯಕರುಗಳ ನಡುವೆ ಆಯಾ ಕಾರ್ಯಕರ್ತರ ನಡುವೆ ಕೆಲವು ಅಸಮಾಧಾನಗಳು ಇದ್ದಾವೆ ಅವು ಸಾಕಷ್ಟು ಸಂದರ್ಭದಲ್ಲಿ ಆಚೆ ಬಂದಿದ್ದಾವೆ ನಾವು ನೀವು ಕೂಡ ಅದನ್ನ ನೋಡಿದೀವಿ ಅದೇ ರೀತಿ ಜಗದೀಶ್ ಜಾಣೆ ಜಾಣೆಯಿರುವಂತಹ ಒಕ್ಕಲಿಗ ಸಮುದಾಯದ ವ್ಯಕ್ತಿಯೊಬ್ಬರು ಕನ್ನಡದ ಜಾಣೆ ಜಾಣೆ ಇರೋ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ ಅಂದ್ರೆ ನಡೆಸ್ತಾ ಇದಾರೆ ಆ ಮೂಲಕ ಈ ಮೈತ್ರಿಯಿಂದ ಬಿಜೆಪಿಯ ಜೊತೆ ಹೋಗಿರುವಂತಹ ಜೆ ಡಿ ಎಸ್ ಈ ರಾಜ್ಯದ ಜನತೆಗೆ ಅಥವಾ ಒಕ್ಕಲಿಗ ಸಮುದಾಯಕ್ಕೆ ಅನ್ನದಾತ್ರೆಗೆ ಸಾಕಷ್ಟು ಮೋಸವನ್ನ ಮಾಡಿದೆ ಅಂತೇಳಿ ಹಲವು ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ ಜಗದೀಶ್ ಜಾಣೆಯವರು ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ನಾಯಕರನ್ನ ವಿರೋಧ ಮಾಡಿ ಮಾತನಾಡಿದಾಗ ಕಾರ್ಯಕರ್ತರಿಗಿರ್ಬೋದು ಅಥವಾ ಆ ಪಕ್ಷದ ಕೆಲವು ನಾಯಕರಿಗಿರ್ಬೋದು ಅಸಮಾಧಾನ ಬರುವಂಥದ್ದು ಸರ್ವೇ ಸಾಮಾನ್ಯ ಸೊ ಅಂಥದ್ದೇ ಒಂದು ಅಸಮಾಧಾನ ಈಗ ಜಗದೀಶ್ ಜಾಣೆಯವರು ಒಕ್ಕಲಿಗ ಸಮುದಾಯದ ವ್ಯಕ್ತಿಯಾಗಿ ಬಹಳ ತೀಕ್ಷ್ಣವಾಗಿ ಕುಮಾರಸ್ವಾಮಿಯವರನ್ನ ದೇವೇಗೌಡರ ನಿಲುವುಗಳನ್ನು ವಿರೋಧಿಸ್ತಾ ಇರೋದಕ್ಕೆ ಅವ್ರಿಗೆ ಸಾಕಷ್ಟು ಬೆದರಿಕೆಗಳು ಮತ್ತು ಒಂದಷ್ಟು ವಿರೋಧಗಳು ಕೂಡ ಅವರಿಗೆ ಬರ್ತಾ ಇದೆ ಆ ಮೂಲಕ ಯಾಕೆ ಅವರು ಇಂಥದ್ದೊಂದು ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಯಾಕೆ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ನಿಲುವನ್ನ ಅವರು ಬಹಳ ಪ್ರಖರವಾಗಿ ವಿರೋಧಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಈ ರಾಜ್ಯದ ಜನರಿಗೆ ಒಕ್ಕಲಿಗ ಸಮುದಾಯಕ್ಕೆ ತಿಳಿಸ್ಕೊಡುವಂಥದ್ದು ಬಹಳ ತುರ್ತು ಇದೆ ಅಂತ ಅನಿಸ್ತು ಹಾಗಾಗಿ ಇಂಥದ್ದೊಂದು ಚರ್ಚೆಯನ್ನು ನಾವು ನಡೆಸ್ತಾ ಇದೀವಿ ನನ್ನೊಟ್ಟಿಗೆ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಕನ್ನಡದ ಜಾಣೆ ಜಾಣೆಯರು ಯೂಟ್ಯೂಬ್ ಚಾನೆಲ್ನ ನಡೆಸ್ತಾ ಇರುವಂತಹ ಜಗದೀಶ್ ಜಾಣಿಜಾಣಿಯವರನ್ನ ನಟಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಚರ್ಚೆಯನ್ನು ಮುಂದುವರಿಸೋಣ ಜಗದೀಶ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ನಮಗೆ ಸೊ ನಾನು ನಿಮ್ಮ ಯೂಟ್ಯೂಬ್ ಚಾನಲನ್ನು ಒಮ್ಮೆ ತೆಗೆದೆಲ್ಲನ ಸರ್ಚ್ ಮಾಡಿ ನೋಡಿದಾಗ ಕಳೆದ ಒಂದೆರಡು ತಿಂಗಳಲ್ಲಿ ನೀವು ಬಹಳ ಪ್ರಖರವಾಗಿ ಕುಮಾರಸ್ವಾಮಿಯವರನ್ನು ಮತ್ತು ದೇವೇಗೌಡರನ್ನ ವಿರೋಧವನ್ನು ಮಾಡ್ತಾ ಇದ್ದೀರಿ ತೀಕ್ಷ್ಣವಾಗಿ ಅವರನ್ನು ವಿರೋಧಿಸ್ತಾ ಇದ್ದೀರಿ ಮೈತ್ರಿಯ ನಡೆಯನ್ನು ನೀವು ಬಹಳ ಖಂಡಿಸಿದ್ದೀರಿ ಯಾಕೆ ಕುಮಾರಸ್ವಾಮಿಯವರು ದೇವೇಗೌಡರು ದೇವೇಗೌಡರೇ ಹೇಳ್ಕೊಂಡಿದ್ದಾರೆ ನನಗೆ ಅನಿವಾರ್ಯ ಇದೆ ಜೆಡಿಎಸ್ ಪಕ್ಷವನ್ನು ಉಳಿಸ್ಬೇಕು ಅಂತಂದ್ರೆ ನಾವು ಮೈತ್ರಿಯನ್ನು ಮಾಡ್ಕೊಳ್ಳೇಬೇಕಿತ್ತು ಪಿಯ ಜೊತೆಗೆ ಅನ್ನುವಂಥ ಮಾತನ್ನ ಆ ಪಕ್ಷದ ವರಿಷ್ಠರೇ ಹೇಳಿದ್ದಾರೆ ಮಾಜಿ ಪ್ರಧಾನಿಗಳು ಹೇಳಿದ್ದಾರೆ ಸೊ ಹೀಗಿರುವಾಗ ನೀವು ಯಾಕೆ ಅಷ್ಟೊಂದು ಡಿ ಎಸ್ನವರ ಮೇಲೆ ಅದು ಅಪ್ಪ ಮಕ್ಕಳ ಮೇಲೆ ಯಾಕೆ ಅಷ್ಟು ಮುಗಿಬಿದ್ದಿದ್ದೀರಿ ನೀವು ಅಲ್ಲ ನೀವು ಹೇಳಿದ ಕರೆಕ್ಟು ನಿಮ್ಗೆ ಗೊತ್ತಿದೆ ಅನ್ಕೋತೀನಿ ಅಥವಾ ನನ್ನನ್ನು ಯಾರು ಗಮನಿಸ್ತಾ ಇದ್ದಾರೆ ಅವ್ರಿಗೆ ನನ್ನ ಮೊದಲಿಂದಲೂ ಸಹ ನಾನು ಏನು ಸೋಷಿಯಲ್ ಬಂದ ಮೇಲೆ ಸಾರ್ವಜನಿಕ ಮಾತಾಡೋಕ್ಕೆ ಶುರು ಮಾಡಿದ ಮೇಲೆ ಒಂದಷ್ಟು ಈ ಸಮಾಜದ ಚಿತ್ರಕಾರಿ ಶಕ್ತಿಗಳು ಈ ಕೋಮುವಾದಿಗಳು ಈ ವಿಚಾರದಲ್ಲಿ ನಾವೆಲ್ಲ ಯಾಕೆ ನಮ್ಗೆ ಈ ಥರ ಎಲ್ಲ ಮಾತಾಡೋಕ್ಕೆ ಶುರು ಮಾಡ್ತೀವಿ ಅಂದರೆ ನಮಗೆ ಇಂಪ್ಲೂಯೆನ್ಸ್ ಆಗಿದೆ ಕುವೆಂಪು ಮತ್ತು ಲಂಕೇಶ್ ವಿಶೇಷವಾಗಿ ಲಂಕೇಶ್ ನನ್ನ ಮೇಲೆ ಪ್ರಭಾವ ಸಮಾಜ ಆದವ ಆಗುವಗಳಿಗೆ ನನ್ನ ನನ್ನದೇ ಆದ ರೀತಿಯಲ್ಲಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಬಂದಿದ್ದೀನಿ ನನಗೆ ಆ ಕಾರಣಕ್ಕೋಸ್ಕರ ಇವತ್ತು ಜೆ ಡಿ ಎಸ್ ಏನಿದೆ ನೀವು ಹೇಳಿದಂಗೆ ಅದು ಒಬ್ಬ ಒಕ್ಲಿಗರು ಪಕ್ಷ ಅನ್ನೋ ಥರ ಇತ್ತು ನಾನು ಸಹ ಒಕ್ಕಲಿಗರ ಸಮುದಾಯದಿಂದ ಬಂದ ಪಕ್ಷ ಅನ್ನದಾತರ ಪಕ್ಷ ರೈತರು ಪಕ್ಷ ಮಣ್ಣಿನ ಮಗ ಅಂತ ಹೇಳ್ಕೊಂಡು ಇವತ್ತು ಬಿ ಜೆ ಪಿ ಜೊತೆ ಹೋಗಿದ್ದಾರೆ ಅದನ್ನು ನಾನು ಕಂಡ ಖಂಡತಂಡವಾಗಿ ಇರೋಸಲೇಬೇಕು ಯಾಕೆಂದರೆ ಹೇಳಿಲ್ಲ ಆತ್ಮವಂಚನೆ ಆಗುತ್ತೆ ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಇಬ್ಬರಿಗೂ ಸಪೋರ್ಟ್ ಮಾಡಿದೆ ನಾನು ಆವಾಗಲೂ ಯಾವಾಗಲೂ ಹೇಳ್ತಾ ಬರ್ತಿದ್ದೆ ನಾನು ಯಾವುದೇ ಪಕ್ಷದ ಕಾರ್ಯಕರ್ತ ಅಲ್ಲ ಪ್ರಾಥಮಿಕ ಸದಸ್ಯತ್ವ ನನಗಿಲ್ಲ ಆದರೆ ಬಿ ಜೆ ಪಿ ವಿರುದ್ಧ ಅಂತ ಯಾಕೆ ಬಿ ಜೆ ಪಿ ಇರೋದಿನಕ್ಕೆ ಸಾವಿರ ಕಾರಣಗಳು ಕೊಡಬಲ್ಲೆ ಯಾಕಂದರೆ ಗಾಂಧಿ ಕುಂದ ಸಿದ್ಧಾಂತ ಅದು ಮತ್ತು ಮನುವಾದಿಗಳು ಸಾವಿರಾರು ವರ್ಷಗಳಿಂದ ದೇಶವನ್ನು ಒಂದು ರೀತಿ ದಮನ ಮಾಡ್ಕೊಂಬಂದಂಥವ್ರು ಹೌದು ಹೌದು ಅಲ್ಲ ಇಲ್ಲ ಸಾವಿರ ಕರಣ ಕೊಡಬಲ್ಲೆ ನಾನು ಈ ಕಾರಣಕ್ಕೆ ನಾವು ಅದು ಬಿಟ್ಟು ಯಾರು ಪರಬೇಕು ಸಪೋರ್ಟ್ ಮಾಡ್ತೀವಿ ಅಂತ ಜೆ ಡಿ ಎಸ್ಗೂ ಸಪೋರ್ಟ್ ಮಾಡಿದ್ವಿ ಅವ್ರ ಪರವಾಗಿ ಕೆಲಸನೂ ಮಾಡಿದ್ವಿ ಕಾಂಗ್ರೆಸ್ಗೂ ಕೆಲಸ ಮಾಡಿದ್ವಿ ಅಂದರೆ ಬಿ ಜೆ ಪಿ ಥರ ಪಕ್ಷಗಳು ಇವತ್ತು ನೀವು ಬಿ ಜೆ ಪಿ ಜೊತೆ ಹೋಗಿ ಅಲಯನ್ಸ್ ಮಾಡ್ಕೊಂಡಾಗ ನಾನು ಬೈ ಮುಚ್ಕೊಂಡಿರ್ಬೇಕಾ ಅದಕ್ಕಿಂತ ಮೊದಲು ನಾವು ಯಾರು ಒಕ್ಲಿಗರು ಅಂತ ತಿಳ್ಕೊಬೇಕು ಪ ದೇವೇಗೌಡ್ರು ಕುಟುಂಬಕ್ಕಿಂತ ಮೊದಲೇ ಒಕ್ಲಿಗರಿದ್ರು ಒಕ್ಲಿಗರು ಬ ದೇವೇಗೌಡರು ಕುಟುಂಬ ಬಂದ ಮೇಲೆ ಒಕ್ಲಿಗರು ಬಂದಿಲ್ಲ ಅಷ್ಟೇನೆ ಅಂದ್ರೆ ಸಮುದಾಯದಿಂದ ದೇವೇಗೌಡರು ತಗೊಂಡು ಪ್ರಧಾನಿ ಮಟ್ಟಕ್ಕೆ ಬೆಳೆದ್ರೆ ವಿನಃ ಅಥವಾ ದೇವೇಗೌಡರೇ ಬಂದು ಒಕ್ಲಿಗರ ಸಮುದಾಯ ಹುಟ್ಟಾಗ್ತಾ ಇರೋಲ್ಲ ನಮಗೆ ಸಾವಿರಾರು ವರ್ಷ ಇತಿಹಾಸ ಇದೆ ನಮ್ಮಲ್ಲಿ ಇತಿಹಾಸ ತಗ್ನ ತಲ್ಕಾಡ್ ಚಿಕ್ಕಂಗೇಗೌಡರು ಹೇಳ್ತಾ ಇದ್ರು ಒಕ್ಕಲಿಗರಿಗೆ ವೈಚಾರಿಕತೆ ಹೇಳ್ಕೊಡೋದು ಬೇಡ ಅಂತ ಯಾವಾಗ ಇವನು ಸುಗ್ಗಿ ಅಂದರೆ ಕಣಗಾಲ ಮಾಡಿಕೊಂಡು ಸುಗ್ಗಿ ತಂದು ಮಾಡ್ತಾನಲ್ಲ ರಾಶಿ ಪೂಜೆ ಮಾಡ್ತಾನಲ್ಲ ಆ ರಾಶಿ ಪೂಜೆ ಮಾಡಿದ್ರೆ ವೈಜ್ಞಾನಿಕ ಎಲ್ಲರಿಗೂ ಹಂಚಿತಾನ ಎಲ್ಲ ಸಮುದಾಯಗಳು ಹಂಚಿ ಉಳಿದಿದ್ದು ಮನೆ ತೊಗೊಂಡು ಹೋಗ್ತಾನೆ ವೈಚಾರಿಕತೆಯನ್ನು ಸಹಬಾಳವನ್ನ ಅವತ್ತೇ ಕಲ್ತಿದ್ವಿ ನಾವು ನಮ್ಗೆ ಅದು ಹೇಳ್ಕೊಡೋದು ಬೇಡ ಇವರು ಇಂಥ ಸಮುದಾಯ ನಮ್ಮ ಅದು ಇವತ್ತು ಇಪ್ಪತ್ತನೇ ಶತಮಾನದಲ್ಲಿ ಒಕ್ಕಲಿಗರಿಗೆ ಅಥವಾ ಇಡೀ ಕರ್ನಾಟಕಕ್ಕೆ ಒಂದು ರೀತಿಯ ಒಂದು ಮಾರ್ಗದರ್ಶನ ಎಲ್ಲ ರೀತಿಯಲ್ಲೂ ಸಹ ಕುವೆಂಪು ನಮ್ಗೆ ಕುವೆಂಪು ಆದರ್ಶ ಕುವೆಂಪು ಆದರ್ಶಕ್ಕೆ ತಿಲಾಂಜಲಿ ಇಟ್ಟು ಇವ್ರು ಯಾವ ಕೋಮುವಾದಿಗಳ ಜೊತೆ ಹೋಗಿದಾರಲ್ಲ ಇವ್ರನ್ನ ಇನ್ನೂ ತಿಷ್ಟು ಟೀಕೆ ಮಾಡಬೇಕಾಯ್ತು ಪಠ್ಯಪುಸ್ತಕ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ ಕುವೆಂಪು ಅವ್ರನ್ನ ದಡ್ಡ ಅಂತ ಕರೆದವ್ರನ್ನ ನೀಚ ಅಂತ ಕರೆದವ್ರನ್ನ ಮತ್ತೆ ನಾಡಗೀತೆಯನ್ನ ತಿರುಚಿದವ್ರನ್ನ ನಾ ಕನ್ನಡದ ಬಾವುಟವನ್ನ ಕಾಚಿಕ್ಕು ವಲಿಸಿಕೊಂಡಂತವ್ರನ್ನ ಮತ್ತೆ ಉರಿಗೌಡ ನಂಜೇಗೌಡ ಅಂತ ಸುಳ್ಳು ಹೇಳಿ ಅಂದ್ರೆ ಬ್ರಿಟಿಷರ ಜೊತೆ ಸೇರಿ ಟಿಪ್ಪು ಅನ್ನ ಕೊಂದ್ರು ಉರಿಗೌಡ ನಂಜೇಗೌಡ ಅಂದ್ರೆ ಇಂಡೈರೆಕ್ಟ್ ಆಗಿ ದೇಶದ್ರೋಹಿಗಳು ಒಕ್ಕಲಿಗರು ಅಂತ ಹೇಳುವ ಪಕ್ಷಿ ಜೊತೆ ಹೋಗಿದ್ರ ಅಂದ್ರೆ ಬರಿದೇವೆ ಕುಮಾರಸ್ವಾಮಿ ಅವರಿಗೆ ನಾಚಿಕಲ್ ಮನ ಅವರಿಗೆ ಅದಕ್ಕೆ ಆ ಕಾರಣ ಕೇಳ್ತಾರದೆ ನಾನೊಬ್ಬನ ಹೇಳ್ತಾ ಇದ್ದೀನಿ ವಿರೋಧ ಮಾಡ್ಲೇಬೇಕು ಇನ್ಯಾರು ಮಾಡ್ತಾರೆ ಮಾಡಬೇಕು ಹೌದು ಅವರು ಚುನಾವಣೆ ಸಂದರ್ಭದಲ್ಲಿ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ನೀವು ವಿರೋಧವನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸ್ಪಷ್ಟನೆಯನ್ನು ಕೊಟ್ಟ್ರಿ ಯಾಕೆ ವಿರೋಧಿಸ್ತಾ ಇದ್ದೀರಿ ಅಂತೇಳಿ ಈಗ ಅನಿವಾರ್ಯ ಇತ್ತು ಪಕ್ಷವನ್ನು ಉಳಿಸ್ಬೇಕಾಗಿತ್ತು ಅದಕ್ಕಾಗಿ ಮೈತ್ರಿ ಮಾಡ್ಕೊಂಡ್ವಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಅವರ ನಾಯಕರನ್ನು ಕಾರ್ಯಕರ್ತರನ್ನ ಕನ್ವಿನ್ಸ್ ಮಾಡಿದ್ದಾರೆ ಹೇಳ್ಕೊಂಡಿದ್ದಾರೆ ಈಗ ಹಳ್ಳಹಳ್ಳಿಗೂ ಕೂಡ ದೇವೇಗೌಡರೇ ಹೋಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಮತಯಾಚಿಸ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ಎಂತಹ ಅನಿವಾರ್ಯತೆ ಗೌಡ್ರಿಗೆ ಏನಿತ್ತು ಅಲ್ಲ ನೀವು ಒಳ್ಳೆ ಪ್ರಶ್ನೆ ನೀವು ಹೊಸ ತಲೆ ಮಾಡ್ರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದನ್ನ ಇದು ತಿಳ್ಕೋಬೇಕು ಫಸ್ಟ್ ಪಾಪ ದುರಂತ ಏನಪ್ಪ ಅಂದ್ರೆ ತೊಂಬತ್ತೆರಡು ವರ್ಷ ದೇವೇಗೌಡರು ಹೋಗ್ಬಿಟ್ಟು ಈ ಗಲ್ಲಿಗೆ ಹೋಗಿ ಪ್ರಚಾರ ಮಾಜಿ ಪ್ರಧಾನಮಂತ್ರಿ ಗಲ್ಲಿಗಲ್ಲಿಗೆ ಹೋಗಿ ಮತಯಾಚನೆ ಮಾಡೋದು ಅಂತ ಪರಿಸ್ಥಿತಿಯನ್ನು ಕುಮಾರಸ್ವಾಮಿ ದೇವೇಗೌಡರು ತಂದಿಟ್ರು ಇವ್ರು ಹೇಳಿದ್ರು ಕನ್ವಿನ್ಸ್ ಮಾಡಿದ್ದಾರೆ ಅಂತ ಯಾರನ್ನು ಕನ್ವಿನ್ಸ್ ಮಾಡಿದ್ದಾರೆ ಇವರು ಹೇಳ್ತಾ ಹೇಳ್ತಾಳ್ದೇನೋ ನಮಗೆ ಅನಿವಾರ್ಯ ಇತ್ತು ಪಕ್ಷ ಉಳಿಬೇಕು ಅಲ್ಲಿ ಪಕ್ಷಗಳ ಕುಟುಂಬ ಉಳಿಬೇಕು ಅಂತ ಹೇಳ್ಕೊಳ್ಳಿ ಅವರು ಅದನ್ನು ತೇರಿಸ್ಕೊಳ್ಳಿ ಯಾರವರು ಪಕ್ಷ ಉಳಿಬೇಕು ಆ ಕಾರಣಕ್ಕೆ ಬಿ ಜೆ ಪಿ ಜೊತೆ ಹೋದೆ ಅಂತ ದೇವೇಗೌಡರು ತೊಂಬತ್ನಾಲ್ಕರಲ್ಲಿ ಆದರು ಹೌದಲ್ವಾ ಈ ಹೊಸ ತಲೆಮಾರಿಗೆ ಇಷ್ಟು ಜನ ಗೊತ್ತಿಲ್ಲ ನಾನು ಹೇಳೋದು ಅದಕ್ಕಿಂತ ಹಿಂದೆ ಇದೇ ಜನತಾ ಪರಿವಾರ ಹೊಡೆದೋಗಿತ್ತು ರಾಮಕೃಷ್ಣಗಾರ ಒಂದು ಇತ್ತು ದೇವೇಗೌಡರು ಆ ಮುಳಿಸ್ಕೊಂಡು ಅದು ಜನತಾ ಪರಿವಾರದಿಂದ ಹೊರಗಡೆ ಬಂದು ಅವ್ರ ಸಿಂಬಲ್ ನೆನಪಿದೆ ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಗುದ್ದಲಿ ಹಿಡಿದ ರೈತ ಈಗ ಹೇಗ್ಲಿಲ್ಲ ಹೊತ್ತ ರೈತ ಭಾಳ ಫೇಮಸ್ಸು ನಮಗೆಲ್ಲ ಗೊತ್ತಿದೆ ಅದರಿಂದ ಅವರು ಎರಡು ಭಾಗ ಆಗಿ ಗುದ್ದಲಿ ಹಿಡಿದ ರೈತ ಚಿಹ್ನೆಯಲ್ಲಿ ಇವ್ರು ಚುನಾವಣೆಗೆ ಹೋಗ್ತಾರೆ ಹೊತ್ತ ರೈತ ಮಹಿಳೆ ಬರೋದಕ್ಕೆ ಮುಂಚೆ ಮಹಿಳೆಗಿಂತ ಮೊದಲು ಚಕ್ರ ಇತ್ತು ಚಕ್ರಕ್ಕಿಂತ ಹಿಂದೆ ಫಸ್ಟ್ ನೇಗಿಲು ಹೊತ್ತ ರೈತ ಇತ್ತು ಆ ನೇಗಿಲ ಹೊತ್ತ ರೈತ ಇದ್ದಾಗ ಕಿತ್ತಾಡ್ಕೊಂಡು ಇವ್ರು ಆಗಿ ಗುದ್ದಲಿ ಹಿಡಿದ ರೈತ ಚಿಹ್ನೆ ದೇವೇಗೌಡರು ಸಿಕ್ಕಿರುತ್ತೆ ಆವಾಗ ದೇವೇಗೌಡರು ಎರಡು ಕಡೆ ನಿಂತಿರ್ತಾರೆ ಎರಡು ಕಡೆ ಸೋಲ್ತಾರೆ ಇಡೀ ಏನು ದೇವೇಗೌಡರು ಪಕ್ಷ ಎರಡೇ ಸೀಟ್ ಬರೋದು ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯನೂ ಸೋಲ್ತಾರೆ ಅವತ್ತು ಎಲ್ಲರೂ ಸೋಲ್ತಾರೆ ಆವಾಗ ದೇವೇಗೌಡರು ನಿಮ್ಮ ನೆನಪಿರಲಿ ಈ ಎಲ್ಲ ಪ್ರಗತಿಪರರು ಸಾಹಿತಿಗಳು ಇವರ ಹತ್ರ ಎಲ್ಲ ಹೋಗ್ತಾರೆ ನನಗೆ ಅನ್ಯಾಯ ಆಗಿದೆ ಯಾಕೆಂದರೆ ರಾಮಕೃಷ್ಣ ಗಡೆಯವರೆಲ್ಲ ನಮಗೆ ತುಂಬ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಎಲ್ಲರೂ ಹೋತಾರೆ ಒಂದು ರೀತಿ ಎಲ್ಲರನ್ನ ಕನ್ವಿನ್ಸ್ ಮಾಡಕ್ಕೆ ಹೋಗ್ತಾರೆ ಆವತ್ತು ಆದರೆ ಅವತ್ತು ನಮ್ಮ ಪಕ್ಷ ಬಿದೋಗಿದ್ದಾರೆ ಬೆಳಿಬೇಕು ರಾಜ್ಯ ಉಳಿಸ್ಬೇಕು ಅಂತ ನೀವು ಜೆ ಡಿ ಎಸ್ ಅಂತ ಅವತ್ತಿನ ಕಾಂಗ್ರೆಸ್ ಜೊತೆ ಹೋಗಿರಲಿಲ್ಲ ಬಿ ಜೆ ಪಿ ಜೊತೆನೇ ಹೋಗಿರಲಿಲ್ಲ ಯಾರ ಜೊತೆನೇ ಹೋಗಿರಲಿಲ್ಲ ಆದ್ರೆ ತೊಂಬತ್ನಾಲ್ಕರಕ್ಕೆ ಮತ್ತೆ ಒಂದು ಹಾಕ್ತೀರ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಆಮೇಲೆ ಪ್ರಧಾನಮಂತ್ರಿ ಆಗ್ತಾರೆ ಕೇವಲ ಎರಡೇ ವರ್ಷದಲ್ಲಿ ಪಕ್ಷವನ್ನು ಸ್ಟ್ರಾಂಗ್ ಆಗಿ ಕಟ್ ಕಟ್ ಮುಖ್ಯಮಂತ್ರಿ ಆಗ್ತಾರೆ ಇಂಥ ಇತಿಹಾಸ ಇರುವಾಗ ಈಗ ಏನಂತ ಹೇಳ್ತಾ ಇದ್ರಿ ಸುಳ್ಳು ಹೇಳ್ತಾ ಇದ್ರ ಅಂದ್ರೆ ಅಂದರೆ ಅವ್ರು ನಂಬ್ಕೊಂಡು ಪಕ್ಷ ಕಟ್ಟಿದ್ರಾ ಓ ನೀವು ಎಂತ ಐ ಎನ್ ಡಿ ಎ ಮಾಡ್ಕೊಂಡ್ರು ಅವ್ರು ನಮ್ಗೆ ಕರೆಯಲಿಲ್ಲ ಅದಕ್ಕೆ ನೀವು ನಿಮ್ಗೆ ಹೋಗ್ಬಿಟ್ಟು ಅಂದರೆ ಏನು ತತ್ವ ಸಿದ್ಧಾಂತ ಮುಖ್ಯ ಅಲ್ವಾ ನಿಮಗೆ ಏನು ಬೇಕಾದ್ರೂ ಹೋಗ್ಬಿಡ್ತಾರೆ ನೀವು ನಾವು ದೇವೇಗೌಡರು ಕೇಳೋದಿಷ್ಟೇ ಪ್ರಧಾನಿ ಪಟ್ಟವೇ ಬಿಟ್ಟು ಬಂದವರು ನಿಮ್ಗೆ ಗೊತ್ತಿದೆ ಹತ್ತು ತಿಂಗಳು ಹನ್ನೊಂದು ತಿಂಗಳು ಪ್ರಧಾನಿ ಆಗಿರ್ತಾರೆ ಕಾಂಗ್ರೆಸ್ ಬೆಂಬಲದಿಂದ ಅವಾಗ ರಾಜೀನಾಮೆ ಕೊಡಬೇಕ ಪರಿಸ್ಥಿತಿ ಬರುತ್ತೆ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಹೌದೌದು ಬೆಂಬಲದಿಂದ ಆಗಿರ್ತಾರೆ ಆವಾಗ ವಾಜಪೇಯಿ ಅವರು ಲೆಟರ್ ಕೊಡ್ತಾರೆ ಅವ್ರಿಗೆ ದಯವಿಟ್ಟು ನೀವು ರಾಜೀನಾಮೆ ಕೊಡಬೇಡಿ ನಾವು ಬೆಂಬಲಿಸ್ತೀವಿ ಅಂತ ಸೈದ್ಧಾಂತಿಕ ಕಾರಣ ಕೊಟ್ಟು ದೇವೇಗೌಡರು ಪ್ರಧಾನಿ ಪಟ್ಟ ಬಿಟ್ಟು ಬರ್ತಾರೆ ಪ್ರಧಾನಿ ಪಟ್ಟ ಅಂಥ ದೇವೇಗೌಡರು ಇವತ್ತು ಮೂರು ಸೀಟ್ಗೋಸ್ ಅಂಗರಾಜ್ ಅದು ಅಂಗರಾಜ್ತಾವ್ರಲ್ಲ ಅದು ಯಾರ ಜೊತೆ ಹೋಗಿದ್ರು ನೀವು ನಿಮ್ಮ ದೇವೇಗೌಡರಿಗೆ ಮಣ್ಣಿನ ಮಗ ಅಂತೀವಿ ರೈತರ ಪಕ್ಷ ಅಂತೀವಿ ರೈತರ ಬಗ್ಗೆ ಚಿಕ್ಕ ಪಟ್ಟ ಕಣ್ಣಲ್ಲಿ ಆಯಿತು ಕಾವೇರಿ ವಿಚಾರದ ಬಗ್ಗೆ ದೇವೇಗೌಡರು ತುಂಬ ಚೆನ್ನಾಗಿ ಗೊತ್ತಿದೆ ರೈತರ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಪಂಜಾಬಲ್ಲಿ ಒಂದು ಭತ್ತದ ತಳಿಗೆ ದೇವೇಗೌಡರು ಸಿಟ್ಟಿದ್ದಾರೆ ಇಂಥ ದೇವೇಗೌಡರು ಸಂಪೂರ್ಣವಾದ ರೈತ ವಿರೋಧಿ ಪಕ್ಷ ಬಿ ಜೆ ಪಿ ಇವತ್ತು ಅವ್ರ ದತ್ತು ಪುತ್ರರು ಅದಾನಿ ಅಂಬಾನಿ ಮಾತ್ರ ಬೆಳೆಸ್ತಾವ್ರೆ ಇಡೀ ಈಗ ನಮ್ಮ ರೈತರ ನಾಯಬಾರು ಹೆಂಗಿದೆ ಗೊತ್ತಾ ನಿಮಗೆ ಒಂದು ನಮ್ಮ ಹಳ್ಳಿ ಕಡೆ ಭಾಷೆಯಲ್ಲಿ ಹೇಳ್ಬೇಕು ಅಂದರೆ ಕೇಳಿದ್ರೆ ಗೌಡ್ರೆ ಹೆಂಗ್ರೆ ಇದೆ ಬೆಳೆ ವರ್ಷ ಅಂತ ಹೇ ಬೆಳೆ ಏನ್ರಿ ರೀ ಸೊಂಟದ್ದೇ ಬೆಳೆ ನಮ್ಮದು ವರ್ಷ ಸಾಲ ಎಷ್ಟಿದೆ ಗೌಡ್ರೆ ಕುತ್ತಿಯ ಗಂಟ ಸಾಲ ಅಂದ್ರೆ ಬೆಳೆ ಎಷ್ಟು ಅಂದರೆ ಸೊಂಟದದ್ದು ಸಾಲ ಎಷ್ಟು ಅಂದರೆ ಕುತ್ತಿಗೆ ಗಂಟ ಈ ಪರಿಸ್ಥಿತಿ ಬಂದಿದೆ ಇದು ಈ ಕಳೆದ ಹತ್ತು ವರ್ಷದಲ್ಲಿ ಅದರಲ್ಲಿ ವಿಶೇಷವಾಗಿ ಮತ್ತು ರೈತರು ವರ್ಷಾಂಗದಲ್ಲಿ ಡೆಲ್ಲಿ ಕೂತ್ರು ಏಳ್ನೂರು ಜನ ಸತ್ರು ದೇವೇಗೌಡರು ಏನು ಎಷ್ಟು ಸಹೋದರಲ್ಲಿ ಕ್ಯಾರೆ ಆದಾಯವನ್ನ ದುಪ್ಪಟ್ಟು ಮಾಡ್ತೀವಿ ಅಯ್ಯ ಚಂಬು ವಿಷ ಕೂತ್ಕೊಂಡು ಮೋದಿ ಒಗ್ತಾ ಕೂತಿರಲ್ಲ ನಮ್ಗೆ ಬೇಜಾರಾಗುತ್ತೆ ತೊಂಬತ್ತೆರಡು ವರ್ಷ ದೇವೇಗೌಡರು ನಾವು ನಿಮ್ಮನ್ನ ನಾಯಕ ಅನ್ಕೊಂಡ್ ನಿಮ್ಗೆ ಗೌರವ ಕೊಡ್ತೀವಿ ನೀವ್ ಹೋಗ್ಬಿಟ್ಟು ಅಂಗಲಾಚಲ ಮೂರ್ ಸೀಟ್ಗೋಸ್ಕರ ರೈತರ ಹಿತಾಸಕ್ತಿ ಇಲ್ಲ ರಾಜ್ಯದ ಜನರ ಹಿತಾಸಕ್ತಿ ಇಲ್ಲ ಕೇವಲ ಕುಟುಂಬದ ಹಿತಾಸಕ್ತಿಗಾಗಿ ಅವ್ರು ಹೋಗಿದ್ದಾರೆ ಹೇಳ್ತಿರೋದು ನಾನು ಸಹ ವಕ್ಲಿಜ್ಞಾನ ಸ್ವಾಮಿ ನಾವೇನೂ ತಲೆ ಕೆಡಿಸ್ಕೊಳಲ್ಲ ಯಾ ನಾನು ಎದರೋದೂ ಇಲ್ಲ ಯಾಕೆ ಅಂದರೆ ನನಗೆ ವಿಷಯ ಸ್ಪಷ್ಟತೆ ಇದೆ ನನ್ನೆಲ್ಲ ಸ್ಪಷ್ಟತೆ ಇದ್ದೀಗ ನಾನು ಯಾರಿಗೂ ಹೇಳಬೇಕು ಎದುರಬೇಕಾಗಿಲ್ಲ ಮತ್ತು ನಾನು ಟೀಕೆ ಮಾಡ್ತಾವ್ರೆ ಅಂದರೆ ನಾನು ನೆಟ್ಟಿಗೆ ಅಂತ ಅರ್ಥ ಯಾಕೆಂದರೆ ಎಲ್ಲರಿಗೂ ಒಪ್ಪಿಗೆ ಆಗೋ ಥರ ಮಾತಾಡೋಕ್ಕಾಗಲ್ಲ ನನ್ನ ವಸ್ತುವೆಲ್ಲ ನಿಮಗೆ ಗೊತ್ತಿರ್ಬೋದು ಸೌಜನ್ಯ ವಿಚಾರದಲ್ಲಿ ನಾವು ಯಾರಿಗೆ ಹೆದ್ರಕೊಂಡು ಮಾತಾಡೋದು ಯಾವುದು ಆಯಾ ಸಂದರ್ಭದಲ್ಲಿ ನಮಗೆ ಅನಿಸಿದ್ದನ್ನ ನಾನು ಯಾರನ್ನೂ ಬಿಟ್ಟಿಲ್ಲ ಎಷ್ಟೇ ದೊಡ್ಡರಾಗ್ಲಿ ಎಷ್ಟೇ ಪ್ರಬಲರಾಗ್ಲಿ ನಾವು ಕೇರೆ ಮಾಡಿಲ್ಲ ಈಗಲೂ ಅಷ್ಟೇ ಮುಂದಕ್ಕೂ ಅಷ್ಟೇ ನಾನು ಯಾರನ್ನ ಓಲೈಸೋ ಥರ ಮಾತಾಡಿ ಆತ್ಮವಂಚನೆ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ನಾನು ಹೇಳಿದ ನಾನು ನನ್ನ ಕುವೆಂಪು ಲಂಕೇಶ್ನ ಓದ್ಕೊಂಡು ಬಂದನು ಆ ಸ್ಪಷ್ಟತೆ ನನಗಿದೆ ಇವತ್ತು ದೇವೇಗೌಡರ ಕುಟುಂಬದಿಂದ ಒಕ್ಕಲಿಗರ ಜೀತ ಮುಕ್ತಿ ಆಗ್ಬೇಕು ಅದು ಅಮಾಯಕ ನೀವು ಈ ಮಾತು ಹೇಳ್ತಾ ಇದ್ದೀರಿ ಅಂತಂದ್ರೆ ಯಾಕ ಒಕ್ಲಿಗರಿಗೋಸ್ಕರ ದೇವೇಗೌಡರು ಈ ರಾಜ್ಯದಲ್ಲಿ ಏನು ಮಾಡಿಲ್ವಾ ಸಮುದಾಯಕ್ಕೆ ಅವರ ಕೊಡುಗೆ ಏನು ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಹೇಗೆ ಅದು ಒಂದು ಕೆಲವರೆಲ್ಲ ಕೇಳ್ತಾರೆ ಅವ್ರನ್ನ ಬೆಳೆಸಿಲ್ವಾ ಇವ್ರ್ ಬೆಳೆಸಿಲ್ವಾ ನೋಡಿ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತು ಒಂದು ಯಾವ್ದೋ ಒಂದು ಕಂಪನಿಯಲ್ಲಿ ಸಂಸ್ಥೆಯಲ್ಲಿ ಒಬ್ಬ ಕೆಲಸ ತಗೋತಾರೆ ಒಂದಷ್ಟು ಸಂಬಳ ಇರುತ್ತೆ ಆಮೇಲೆ ಬೆಳಿತಾ ಬೆಳಿತಾ ಸಂಬಳ ಜಾಸ್ತಿ ಕೊಡ್ಬೇಕಾಗತ್ತವ್ರಿಗೆ ಅವಾಗ ಏನ್ ಮಾಡ್ತಾರೆ ಬುದ್ಧಿವಂತರು ಅವ್ರ್ ತಗುಟ್ಟು ಏ ಆ ಸಂಬಳ ಮೂರು ಜನ ತಗೋಬಹುದು ಅಂತ ಹೇಳಿ ತಗೋತಾರೆ ದೇವೇಗೌಡರು ಹಂಗೆ ಅವ್ರು ಬೆಳಿಬೇಕು ಅಂದ್ರೆ ಒಂದಷ್ಟು ಒಕ್ಕಲಿಗಲ್ಲಿ ಬೆಳೆಸಿ ಇದ್ರು ಅಲ್ಲ ತೋರಿಸಬಹುದು ಅವನು ಚೂರು ಬೆಳಿತಾವೆ ತಕ್ಷಣ ಅವ್ರನ್ನ ಸಂಪೂರ್ಣವಾಗಿ ರಾಜಕೀಯವಾಗಿ ಸಮಾಧಿ ಮಾಡಿದರು ನಿಮಗೆ ದೊಡ್ಡ ಲಿಸ್ಟ್ ಕೊಡಕೊಳ್ಳೆ ವೈ ಕೆ ರಾಮ ಎಂಥ ಲೀಡರ್ ರೀ ಇವತ್ತು ನಮ್ಮ ರೇಷ್ಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಆಗಿದೆ ಈ ಮೈಸೂರು ಸಿಲ್ಕು ಸೀರೆಗಳಿದೆಯಲ್ಲ ಮೈಸೂರು ಸಿಲ್ಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಆಗಿದೆ ಮತ್ತು ಇಡೀ ಭಾರತದಲ್ಲಿ ರೇಷ್ಮೆಯನ್ನು ಬೆಳೆ ಭಾರತ ಕರ್ನಾಟಕದವ್ರು ಜಾಸ್ತಿ ಮತ್ತು ಕುವೆಂಪು ಆಶಯಗಳನ್ನು ಮೈಗೂಡಿಸ್ಕೊಂಡಿದ್ದಂಥ ಸರಳ ವ್ಯಕ್ತಿ ವೈ ಕೆ ಏನು ಮಾಡಿದ್ರು ನೀವು ಸೊ ರಾಮಯ್ಯ ಅವ್ರಿಗೆ ಕೂಡ ದೇವೇಗೌಡರು ಅನ್ಯಾಯ ಮಾಡಿದ್ರು ಅಂತೇಳಿ ತಾವೊಂದು ವಿಡಿಯೋ ಮಾಡಿದಿರಿ ಹೌದು ಮತ್ತೆ ಕೇರ್ಪೇಟೆ ಕೃಷ್ಣ ಅವರು ಇವತ್ತು ಕುಮಾರಸ್ವಾಮಿ ಮೊದಲನೇ ಸಲ ಇಪ್ಪತ್ತೈದು ಮುಖ್ಯ ಇಪ್ಪತ್ತಿಂಗ್ ಮುಖ್ಯಮಂತ್ರಿ ಆದ್ರಲ್ಲ ಕೃಷ್ಣ ಅವ್ರು ಮನಸ್ಸು ಮಾಡ್ರೆ ಆಗ್ತಾ ಇರಲಿಲ್ಲ ಅವತ್ತು ಯಾಕಂದ್ರೆ ದೇವೇಗೌಡರು ಹೇಳ್ತಾರೆ ನನ್ನ ವಿರುದ್ಧ ಹೋಗ್ಬಿಟ್ಟ ನನ್ನ ಮಗ ನನ್ನ ಮಗನೇ ಅಲ್ಲ ಅಂತ ಕ್ಕೊಂಡ್ ಕುಟ್ಕೋತಾರೆ ಆರೋಗ್ಯ ಹೇಳುತ್ತೆ ಬಿಜೆಪಿ ಜೊತೆ ಓದಿದಕ್ಕೆ ಕೃಷ್ಣ ಅವ್ರಿಗೆ ಲೆಟ್ರ್ ಬರೀತಾರೆ ದೇವೇಗೌಡರು ಯಾಕೆ ಸ್ಪೀಕರ್ ಆಗಿರ್ತಾರೆ ವಿಧಾನಸಭಾ ಸ್ಪೀಕರ್ ಕೃಷ್ಣ ಆಗಿರ್ತಾರೆ ಮಾನ್ಯ ಮಾಡಬಾರ್ದು ಹೇಳ್ಬಿಟ್ಟು ಅವತ್ತು ಏನಾದರೂ ಅವತ್ತು ಕೃಷ್ಣ ಅವರು ಮಾನ್ಯ ಮಾಡಿಲ್ಲ ಅಂದರೆ ಕುಮಾರಸ್ವಾಮಿ ಗೌರವ್ ಬಿದ್ದೋಗ್ತಾ ಇತ್ತು ಯಡಿಯೂರಪ್ಪ ಅವ್ರ ಜೊತೆ ಮಾಡ್ಕೊಂಡು ಸರ್ಕಾರದಲ್ಲಿ ಮುಖ್ಯಮಂತ್ರಿ ಅವರು ಸ್ಪೀಕರ್ ಆಗಿದ್ರು ಕೃಷ್ಣ ಅವರು ಅದಾದ್ಮೇಲೆ ಕೃಷ್ಣ ಅವ್ರಿಗೆ ನೀವು ಟಿಕೆಟ್ ಕೊಟ್ರ ನೀವು ಅವ್ರ ಟಿಕೆಟ್ ಕೊಡಕ್ಕೆ ಹೋದ್ರೆ ದೇವೇಗೌಡರು ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟರೆ ಮನೆಗೆ ಸೇ ಅವ್ರು ದೇವೇಗೌಡರು ಸೇರ್ಸೋಕ್ ಬಿಟ್ಟಿಲ್ಲ ಕೃಷ್ಣಿಗೆ ಏನ್ರಿ ಅಲ್ಲಿ ಕಾಪಿ ಕೊಡ್ಸಕ್ಕೆ ದುಡ್ಡಿಲ್ಲ ಎಲ್ಲಿಗೆಲ್ತಾರೆ ಅಂತ ಅವಮಾನ ಮಾಡಿ ಕಳ್ಸಿರಲಿಲ್ಲ ಅಷ್ಟೇ ಅಲ್ಲ ಮೇಡಮ್ ಇವತ್ತು ಕುಮಾರಸ್ವಾಮಿ ಅವರು ನಾಮಿನೇಷನ್ ಫೈಲ್ ಮಾಡುವಾಗ ನಿಮ್ಗೆ ಗೊತ್ತಿದೆ ತುಂಬ ಸಮಾಧಿಗಳು ಹೋದ್ರು ಅದು ಹೆಂಗಿ ಥರ ಕಾಣ್ತಾ ಇದೆ ಅದೇ ಶಂಕರ ಶಂಕ ಕೆ ವಿ ಶಂಕರೇಗೌಡ ಇರ್ಬೋದು ಜಿ ಮಾದೇಗೌಡ ಇರ್ಬೋದು ಇವರು ಎಲ್ಲ ಸಮಾಧಿಗೆ ಹೋದರು ಕೃಷ್ಣ ಅವ್ರ ಸಮಾಧಿಗೆ ಹೋಗಲಿಲ್ಲ ಯಾಕೆ ಅಂದರೆ ಕೃಷ್ಣ ಅವ್ರ ಕುಮಾರ್ ಕುಮಾರಸ್ವಾಮಿ ಅವ್ರ ಮುಖ ನೋಡೋಕೆ ಹೋಗಲಿಲ್ಲ ಅವರ ಅತಿಥಿಗೂ ಹೋಗಲಿಲ್ಲ ಅದಕ್ಕೆ ಅವ್ರ ಒಂದು ರೀತಿಯ ಕಾಡ್ತಾ ಇದೆ ಅವ್ರಿಗೆ ಪಾಪ ಗಿಲ್ಟ್ ಕಾಡ್ತಾ ಇದೆ ಅಷ್ಟೇ ಇಲ್ಲ ನಿಮಗೆ ನಿಮ್ಗೆ ಗೊತ್ತಿದೆ ಕನ್ನಡದಲ್ಲಿ ತೇಜಸ್ವಿ ನಂತರ ಈ ಒಕ್ಕಲಿಗ ಸಮುದಾಯದಲ್ಲಿ ಅಷ್ಟು ಎತ್ತರ್ಗಿ ಬೆಳೆದಂಥ ನಿಜವಾಗೂ ಸಹ ನೊಬೆಲ್ ಪ್ರಶಸ್ತಿ ಪಡೆಯುವಂಥ ಯೋಗ್ಯತೆ ಇದ್ದಂಥ ಮತ್ತೊಬ್ಬ ಲೇಖಕ ಅಂದರೆ ಪೂರ್ಣಚಂದ್ರ ತೇಜಸ್ವಿ ಪೂರ್ಣಚಂದ್ರ ತೇಜಸ್ವಿಯವರು ನಿಧನ ಆದಾಗ ಇದೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರ್ತಾರೆ ಆವಾಗಲೂ ಹೋಗೋಲ್ಲ ನೀವು ನಮ್ಮ ಇದೆಲ್ಲ ಒಕ್ಕಲಿಗುಡ್ರು ಅರ್ಥ ಮಾಡ್ಕೋಬೇಕು ಸುಮ್ಮನೆ ಮಾತಾಡೋಕ್ಕೆ ಹೋಗ್ಬಾರ್ದು ನಮಗೆ ಅರ್ಥ ಮಾಡ್ಕೋಬೇಕು ಒಂದು ಸಾಲ ನಾವು ಎಲ್ಲ ಒಕ್ಕಲಿಗರು ಅಂತಲ್ಲ ಎಲ್ಲರಿಗೂ ಆ ಒಂದು ಕುವೆಂಪು ಸಾಲಿದೆ ಅದನ್ನ ನೆನಪು ಹೋಗಬೇಕು ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಮುಖ್ಯ ಸಮುದಾಯದಿಂದ ಗೌಡ್ರವಿನ ಹಾ ಗೌಡ್ರ ಕುಟುಂಬ ಗೌಡ್ರ ಕುಟುಂಬದಿಂದ ದೇವೇಗೌಡ್ರ ಕುಟುಂಬದಿಂದ ಸಮುದಾಯ ಅಲ್ಲ ಹಂಗಾಗಿ ಬೆಳೆಸಿದಾರೆ ಅವ್ರಿಗೊಂದು ಚೂರು ಕುತ್ತು ಬಂತು ಅಂದ ತಕ್ಷಣ ಮುಗಿಸ್ಬಿಟ್ಟಿದ್ದಾರೆ ಈಗ ನೋಡಿ ಅವರು ನಮಗೆ ಜೀತಕ್ಕೆ ಇರ್ತಾರೆ ಅಂದ್ರಂತ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಸ್ಟ್ರಾಟಜಿ ನೋಡಿ ಈಗಲೇ ನೋಡಿ ಅದು ಯಾವುದೇ ಪಕ್ಷ ಇರ್ಬೋದು ಬರೀ ಅವ್ರ ಪಕ್ಷ ಅಂತಲ್ಲ ಎಲ್ಲ ಪಕ್ಷದವರು ಮುಗಿಸ್ತಾ ಬರ್ತಾರೆ ಒಂದು ಕಡೆಯಿಂದ ಅವರು ಈಗ ಪ್ರತಾಪ್ ಸಿಂಹ ನಾವು ಬಿಡ್ತೀವೋ ವೈಚಾರಿಕವಾಗಿ ನಾವು ಒಪ್ಪಲ್ಲ ಪ್ರತಾಪ್ ಸಿಂಹನ ಆದರೆ ಪ್ರತಾಪ್ ಸಿಂಹ ಟಿಕೆಟ್ ಯಾರಪ್ಪ ಮೈಸೂರು ಜನಪ್ರಿಯತೆ ಇತ್ತು ಒಕ್ಕಲಿಗ ಸೀಟ್ ಇರವಿ ಏನು ಹಿಂದುತ್ವ ಬಾಯ್ ದೊಡ್ಡ ಬಾಯ್ ಬಡ್ಕೊಂಡ್ ಸೀಟ್ ಇರವಿ ಅವ್ನ ಮಕ್ಳಿಗೆ ಟಿಕೆಟ್ ಕೊಡ್ಸಿಲ್ಲ ಸದಾನಂದ ಗೌಡ್ರಿಗೆ ಮಿಸ್ ಆಯ್ತು ಅಲ್ಲಿ ಈಗ ಒಕ್ಲಿಗರು ಕೊಟ್ಟೋದಲ್ಲೇ ಇವ್ರಿಗೆ ಬಂಟ್ರು ಕೊಡೋದು ಯಾರಿಗೆ ಕಟೀಲ್ಗೆ ಕಟೀಲ್ ಟಿಕೆಟ್ ಕೊಡ್ಸಿಲ್ಲ ಈಗ ಪ್ರತಾಪ್ ಸಿಂಹ ಅವರು ಹೇಳಿದಾರೆ ನನಗೆ ದೇವೇಗೌಡರು ಟಿಕೆಟ್ ಏನು ನನಗೆ ದೇವೇಗೌಡರು ತಪ್ಪಿಸಿಲ್ಲ ಅನ್ನೋದು ಹೆಂಗಿತ್ತರ ಪ್ರತಾಪ್ ಸಿಂಗ್ ಬರಹಗಾರಲ್ವಾ ಆಳ ನೋವನ್ನ ಅದಿವೆ ಹೇಳ್ತಾ ಇದಾರೆ ಈಗ ಎಲ್ಲ ತಪ್ಪಿಸಿ ದೇವೇಗೌಡರೇ ಯಾಕೆಂದ್ರೆ ಪ್ರತಾಪ್ ಸಿಂಹ ಅವ್ರ ತಲೆಮಾರಿ ಹೆಂಗಿರುತ್ತೆ ಮೊಮ್ಮಕ್ಕಳಿಗೆ ಇಬ್ರು ಇದಾರಲ್ಲ ಮೊಮ್ಮಕ್ಕಳು ಆ ತಲೆಮಾರಿಗೆ ತೊಂದರೆ ಆಗೋ ಉದ್ದೇಶಕ್ಕೆ ಅವ್ರನ್ನ ಪ್ರಜ್ವಲ್ ನಿಖಿಲ್ಗೆ ಎಲ್ಲಿ ಪೈಪೋಟಿ ಕಾರಣಕ್ಕೆ ಕಾರಣಕ್ಕೆ ಆ ಸೈಡ್ ಲೈನ್ ಮಾಡಿದ್ರ ಮತ್ತೆ ಇನ್ನೊಂದು ಯೋಚನೆ ಮಾಡಿ ಮುಂದಿನ ಭವಿಷ್ಯಕ್ಕೆ ಇಬ್ಬರು ಲೀಡರ್ ತೋರಿಸಿ ಜೆ ಡಿ ಎಸ್ ಅಲ್ಲಿ ಹೌದಪ್ಪ ಇಂಥ ಒಬ್ರು ಲೀಡರ್ ಅಂತ ಹೇಳ್ಬಿಟ್ಟು ಕೇಳ್ಬೋದು ಪ್ರಜ್ವಲ್ ಇಲ್ವಾ ನಿಖಿಲ್ ಇಲ್ವಾ ಅಂತ ಯಾರಾದರೂ ಅವ್ರು ಇಬ್ರು ಮೇಲೆ ಕೊಟ್ರ ವಿನಃ ವೈಚಾರಿಕವಾಗಿ ಅಂಕಿಅಂಶ ಇಟ್ಕೊಂಡು ಒಂದು ಪಾಲಿಸಿ ವಿರುದ್ಧ ಮಾತಾಡೋಕ್ಕೆ ಈಗ ಕೃಷ್ಣ ಬೈರೇಗೌಡರು ಒಂದು ಪ್ರೆಸೆಂಟೇಷನ್ ಕೊಟ್ಟರು ಎಂಥ ಅದ್ಭುತ ಕೊಟ್ಟರೆ ಬಹುಶಃ ಇತ್ತೀಚಿನ ರಾಜಕಾರಣಿಗಳಲ್ಲಿ ನಾವಂತೂ ನೋಡಿಲ್ಲಾಸ್ಕಾಲ್ ನಮ್ಗೆ ಖುಷಿ ಆಗೋ ಇಂಥ ಒಬ್ರು ಲೀಡ್ರು ಈಗ ರಾಜಕಾರಣದ ಬಗ್ಗೆ ನಮ್ಗೆ ರೇಗೆ ಉಡ್ಸುವಾಗ ಒಂದು ಆಶಾಭಾವನೆ ಬರುತ್ತೆ ಇಂಥ ಒಬ್ರು ಇದಾರಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಾಣ್ತಾ ಇದೀವಿ ನೀವು ಜೆ ಡಿ ಎಸ್ ಅಲ್ಲಿ ತೋರಿಸಿ ಒಬ್ಬರು ನೋಡೋಣ ಹೇಳ್ತಾರೆ ಸಾರ್ವಜನಿಕ ಮಾತಾಡ್ತಾರೆ ಸಾರ್ವಜನಿಕರು ಕಣ್ಣೀರಾಕರ್ ನಂಬೇಡ ಅಂತ ಆಗಲಿ ಸಾರ್ವಜನಿಕ ಕಣ್ಣಿರೋಕ್ಕೆ ನಂಬೇಡ ಅಂತ ಹೇಳಿ ಮೊನ್ನೆ ನಿಖಿಲ್ ಕೂತ್ಕೊಂಡು ಅಳ್ತಾ ರೀ ಏನು ರೀ ಆಗಿರಿ ನಿಮ್ಗೆಡಕ್ಕೆ ನೀವು ಅದು ಬಿಟ್ಬಿಟ್ಟು ಮಾತಾಡಿರಿ ಕೇಂದ್ರದಿಂದ ನಿಮ್ಗೆ ಅನ್ಯಾಯ ಆಗಿದೆ ಅಥವಾ ರಾಜ್ಯ ಸರ್ಕಾರದ ಲೂಪ್ಗಳು ಹೇಳಿ ನೀವು ಎಳೆ ಎಳೆಯಾಗಿ ಬಿಚ್ಚಿಡಿ ರಾಜ್ಯ ಸರ್ಕಾರ ರೈತರಿಗೆ ಹಿಂಗೆ ಮಾಡಿದೆ ಬಡವ್ರಿಗೆ ಹಿಂಗೆ ಮಾಡಿದೆ ಇದನ್ನಾರೋ ಎಳೆ ಎಳೆಯಾಗಿ ಬಿಚ್ಚಿಟ್ಟು ನೀವು ಮಾತಾಡಿ ಪ್ರಜರಿಗೂ ಬರೋಲ್ಲ ನಿಖಿಲ್ಗೂ ಬರಲ್ಲ ಒಳ್ಳಾಗ ಮಾತ್ರ ಕಲ್ತಿದ್ದಾರೆ ಇಬ್ಬರನ್ನ ತೋರಿಸಿರ್ ಸಾಕು ನನಗೆ ಸೊ ಕುಟುಂಬದ ಮಕ್ಕಳನ್ನು ಬಿಟ್ಟು ಬೇರೆ ನಾಯಕರಿಲ್ಲ ಅಂತ ತಾವು ಆರೋಪ ಮಾಡ್ತಾ ಈಗ ನೋಡಿ ಮೇಡಮ್ ಒಂದು ಕಡೆ ಪಂಡ್ಯದಲ್ಲಿ ಯಾರು ನಿಂತಾರೆ ಕುಮಾರಸ್ವಾಮಿ ಹಾಸನದಲ್ಲಿ ಅವ್ರ ಮಗ ಅಂದರೆ ಅವ್ರ ಅಣ್ಣನ ಮಗ ಪ್ರಜುವಲ್ಲ ಅಲ್ಲಿ ಪಾಪ ಕೋಲಾರಕ್ಕೂ ಇನ್ಯಾರು ನಿಲ್ಸ್ಬಿಡ್ತಾ ಇದ್ರು ಅಲ್ಲಿ ಮೀಸಲಾ ಇರೋದ್ರಿಂದ ಕ್ಷೇತ್ರದಿಂದ ನಿಲ್ಲಿಸ ಆಗಲ್ಲ ಮತ್ತು ಇಲ್ಲಿ ದುರ್ಗತಿ ನೋಡಿ ಒಬ್ಬ ಮಾಜಿ ಪ್ರಧಾನಿ ಇರೋ ಪಕ್ಷ ಸ್ವಂತ ಹಳಿ ಇನ್ನೊಂದು ಪಕ್ಷ ಸಿಂಬಲ್ ಅಲ್ಲಿ ಸಿಂಬರಲ್ಲಿ ಸಿಎನ್ ಮಂಜುನಾಥ್ ಅವರು ನಿಂತಿದ್ದಾರೆ ಡಿ ಕೆ ಸುರೇಶ್ ಅವರ ವಿರುದ್ಧವಾಗಿ ಬಿಜೆಪಿಯಿಂದ ಕೇವಲ ಕುಮಾರಸ್ವಾಮಿ ದೇವೇಗೌಡರ ವಿರುದ್ಧ ವಿಡಿಯೋಗಳನ್ನ ಮಾಡಿಲ್ಲ ಜೊತೆಗೆ ಪ್ರಜ್ವಲ್ ಅವ್ರನ್ನ ಸೋಲಿಸುವಂತದ್ದು ಹಾಸನದ ಸ್ವಾಭಿಮಾನದ ಉಳಿವಿನ ಅಳಿವು ಉಳಿವಿನ ಪ್ರಶ್ನೆ ಅಂತ ಕೂಡ ಮಾಡಿದಿರಿ ಸೊ ಪ್ರಜ್ವಲ್ ರೇವಣ ಏನಾದ್ರು ಗೆದ್ರೆ ಹಾಸನ ಅಪಹಾಸ್ಯಕ್ಕೊಳಗಾಗತ್ತೆ ಬರ್ದು ಮಾಡಿದೀರಿ ವಿಡಿಯೋವನ್ನು ಯಾಕೆ ಈ ಮೂರನೇ ತಲೆಮಾರನ್ನು ಕೂಡ ಗುರಿಯಾಗಿಸ್ಕೊಂಡು ನೀವು ಈ ಮಾತನ್ನು ಹೇಳಿದೀರಿ ವಿಡಿಯೋ ಮಾಡಿದಿರಿ ಏನ್ ಕಾರಣ ಇದೆ ಅದಕ್ಕೆ ಗೊತ್ತು ನಾನು ಹಾಸನದ ಮೂಲಕ ನಮ್ಮ ಜಿಲ್ಲೆ ಸ್ವಾಭಿಮಾನ ಜಿಲ್ಲೆ ಎರಡೇ ಮಾತಾಡಲ್ಲ ಅದೆಷ್ಟೇ ನರದವರ ದೇವೇಗೌಡ್ರು ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಬಂದು ಎಲೆಕ್ಷನ್ ನಿಂತ ಸೋತಿದ್ದಾರೆ ಹೊಸಬ್ರಿಗೆ ಗೊತ್ತೇನಾಗ ಗೊತ್ತಿಲ್ಲ ದೇವೇಗೌಡರು ಪ್ರಧಾನಿಯಾಗಿ ಕೆಳಗಿಳಿದಾಗಲೂ ಹಾಸನದಲ್ಲಿ ಸೋಲಿಸಿದೀವಿ ಸ್ವಾಭಿಮಾನ ಜಿಲ್ಲೆ ಮಾತ್ರ ಅಲ್ಲ ಸ್ಟಾರ್ಟಿಂಗ್ ಈಗ ಏನೋ ಮೈತ್ರಿ ಅದು ಅದ್ಕೊಂಡು ಹೇಳ್ತಾರೆ ಹಾಸನದಲ್ಲಿ ಪ್ರಧಾನಿಯಾಗಿ ತೆಗ್ದು ಸೋಲಿಸಿದೀವಿ ಯಾಕೆಂದ್ರೆ ನಾನು ಪ್ರಜ್ವಲ್ ಅವರು ಸೋಲ್ಬೇಕು ಪ್ರಜ್ವಲ್ ಗೆಲುವು ಹಾಸನದ ಸ್ವಾಭಿಮಾನ ಕೂಡ ಅದು ಅಂತ ಹೇಳಿದ್ನಿ ಯಾಕೆ ಅಂದ್ರೆ ಭವಾನಿ ರೇವಣ್ಣವ್ರು ಮಾತಾಡೋ ನೋಡಿರ್ಬೇಕು ಒಂದ್ ಹುಡುಗೊಂದು ಕಾರ್ ಬೈಕ್ ಆಕ್ಸಿಡೆಂಟ್ ಆಗುತ್ತೆ ಇನ್ ಯಾರೇ ಒಬ್ಬ ನಾಯಕಿ ಆದ್ರೆ ಏನ್ ಮಾಡ್ತಾರೆ ಫಸ್ಟ್ ಹೋಗ್ಬಿಟ್ಟು ಏನಪ್ಪ ಏಟಾಯ್ತಾ ಆಯ್ತಾ ಜೀವಕ್ಕಿಂತ ಮುಖ್ಯ ಅದು ಅಲ್ಲ ತೊಂದ್ರೆ ಇಲ್ವಾ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಮಾತಾಡಿಸ್ತಾರೋ ಎಷ್ಟು ದೊಡ್ಡ ಮನುಷ್ಯ ಆಗ್ಬಿಡ್ತಿದ ನೀವು ಅದು ಬಿಟ್ಬಿಟ್ಟು ಒಂದೂವರೆ ಕೋಟಿ ಕಾರು ಸಾಯಕ್ ನನ್ ಇದೇ ಬೇಕಾ ನಿನ್ ಕಾರು ಹೊಡೆದೋ ಸುಟ್ಟಾಕ್ರೋ ಅಂತ ಮಾತಾಡ್ತಿರಲ್ಲ ಸಾರ್ವಜನಿಕವಾಗಿ ಪ್ರಜ್ಞೆ ಅಲ್ವಾ ಮಾಜಿ ಪ್ರಧಾನಿ ಸೊಸೆ ನೀವು ರಸ್ತೆಲಿ ನಿಲ್ಕೊಂಡು ಮಾತಾಡ್ತೀರಾ ನೀವು ಅದು ಬರೀ ಅವನ ಒಬ್ಬನಿಗೆ ಹೇಳಿದ್ ಮಾತಲ್ಲ ಅದು ಇಡೀ ಹಾಸನ ಜಿಲ್ಲೆಗೆ ಹೇಳಿರೋ ಮಾತು ಪಾಪ ಎಷ್ಟೋ ಜನ ಹೇಳಕ್ ಹೆದರ್ತಾರೆ ಇವ್ರ ದೌರ್ಜನ್ಯ ಹೆಂಗಿದೆ ಅಂದರೆ ನೀವು ನಂಬಲ್ಲ ಉಚೆ ಬೇಕು ಅಂದರೆ ಅವ್ರು ಪರ್ಮಿಷನ್ ಬೇಕು ಈ ಮಟ್ಟಕ್ಕೆ ಮಾತಾಡ್ತಾರೆ ಬಟ್ ಪಬ್ಲಿಕ್ ಬಂದು ಇರ್ತಾರೆ ಅಷ್ಟು ದೌರ್ಜನ್ಯ ಅದು ಮಾಡಿದ್ದೀವಿ ಇಂಪ್ರೂವ್ ಮಾಡಿದ್ದೀವಿ ಎಲ್ಲರೂ ಮಾಡಲೇಬೇಕು ಮಾಡ್ತೀವಿ ಯಾರ ಮನೆಯಿಂದ ಯಾರು ದುಡ್ಡು ಮಾಡಿಲ್ಲ ನಿಮ್ಗೆ ಗೊತ್ತಿದೆ ಒಂದಷ್ಟು ಅಭಿವೃದ್ಧಿ ಆಗ್ತದೆ ಅಂದರೆ ಇವ್ರ ಮನೆಯದು ಎಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಜನಪ್ರತಿನಿಧಿ ಆದಮೇಲೆ ನೀವು ಜವಾಬ್ದಾರಿ ಮಾಡಬೇಕಾಗಿ ಕೆಲಸ ಕೊಟ್ಟರೆ ಮಾಡಿದಿರಾ ಅದರಲ್ಲೇನು ಎಲ್ಲರಂಗೇ ಮಾಡಿದ್ರ ಮತ್ತೆ ಶಿವಮೊಗ್ಗಕ್ಕೆ ಯಡಿಯೂರಪ್ಪ ಮಾಡಿಲ್ವಾ ಅವ್ರವ್ರ ಕ್ಷೇತ್ರ ಚೆನ್ನಾಗಿ ಸಹಜವಾಗಿ ಮಾಡ್ತಾರೆ ಹಂಗೆ ಮಾಡ್ಕೊಂಡಿದ್ರಾ ಆದರೆ ಈ ದರ್ಪ ಇದೆಯಲ್ಲ ದರ್ಪ ಈ ದೌರ್ಜನ್ಯ ಆಸನದ ಯಾವತ್ತೂ ಸಹಿಸಲ್ಲ ಈಗಲೂ ಹೇಳ್ತಾ ಇದ್ದೀನಿ ಪ್ರಜ್ವಲ್ ರೇವಣ್ಣ ಗೆದ್ದರೆ ಇಡೀ ಕರ್ನಾಟಕರು ಅಪಹಾಸ್ಯ ಮಾಡಿ ಅದೇ ವಿಡಿಯೋ ಮತ್ತೆ ನಮ್ಮನ್ನ ಮುಖಕ್ಕಿಡಿತಾರೆ ಓದ್ ಮುಖ ಕಿಡಿತಾರೆ ಇಲ್ಲಿ ಆಸಂದರ ನೋಡೋ ನಿಮ್ಮ ಮನೆ ನೀವು ಸುಮ್ಮನೆ ಹಿಂಗೆ ಗೆಲ್ಸ್ಬಿಟ್ರಲ್ಲೋ ನೀವು ಇಲ್ಲಿ ನೋಡ್ರೋ ನಿಮ್ಗೆ ಹೇಳಿದ್ದು ಹೇಳ್ಬಿಟ್ಟು ಈ ಕಾರಣಕ್ಕೆ ಭವಾನಿ ಅವರ ಕಾರಣಕ್ಕೆ ನೀವು ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ಅಷ್ಟೇ ಮೊದಲನೇ ಸಲ ಎಂ ಪಿ ಆದರು ಒಬ್ಬ ಎಂ ಪಿ ಹೆಂಗಿರಬೇಕು ಗೊತ್ತಲ್ಲ ನಿಮಗೆ ಅವರು ಕೇಸ್ ಆಯಿತು ಸುಪ್ರೀಂ ಕೋರ್ಟಲ್ಲಿ ಅವ್ರದ್ದೇನು ಆಸ್ತಿ ವಿಚಾರ ಫುಲ್ ಅಂತ ಹೇಳ್ಬಿಟ್ಟು ಅಲ್ವಾ ಪ್ರಜ್ವಲ್ ರೇವಣ್ಣ ಸಂಸತ್ತಲ್ಲಿ ಯಾವತ್ತಾದರೂ ಮಾಜಿ ಪ್ರಧಾನಿ ನಿಮಗೆ ಟ್ರೈನಿಂಗ್ ಆಗಿರುತ್ತೆ ಒಂದಷ್ಟು ಹೇಳಿ ದೇವೇಗೌಡ ಹೇಳಿದ್ರ ನಾನು ಕುತ್ಕೊಂಡು ಟ್ರೈನ್ ಮಾಡ್ತೀನಿ ಹುಡುಗನಿಗೆ ಅಂತ ಹೇಳ್ಬಿಟ್ಟು ನಾಡಿನ ಬಗ್ಗೆ ಯಾವ್ದಾರು ವಿಚಾರ ಪ್ರಸ್ತಾಪ ಮಾಡಿದ್ರ ಇವತ್ತು ಅಷ್ಟೇ ಚುನಾವಣೆಯಲ್ಲಿ ನಾನು ಹೇಳ್ತಾ ಇರೋದು ನೀವು ಬಿ ಜೆ ಪಿ ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ರೆ ಅವ್ರು ನೀವು ಬೈರಿ ಅಂತ ಇಲ್ಲ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಲೋಪದೋಷಗಳನ್ನ ಎತ್ತಿಡಿ ನೋಡೋಣ ಚರ್ಚೆಗಳಾಗಲಿ ಬೇಕಾರೆ ಬನ್ನಿ ಈಗ ಕೃಷ್ಣ ಬೈರೇಗೌಡರು ಮಾಡಿದ್ರಪ್ಪ ನೀವು ಚರ್ಚೆ ಮಾಡಿ ನೋಡೋಣ ಅವಾಗ ಅಲ್ವಾ ಈ ಕಾರಣಕ್ಕೋಸ್ಕರ ಮತ್ತು ಹೊಸಬರು ಬಂದಿದ್ದಾರೆ ಸುಯೇಶ್ ಪಟೇಲ್ ಅಂತ ಅವರು ರಾಜಕೀಯ ಕುಟುಂಬದಿಂದ ಬಂದಂಥವ್ರು ಹೊಸಬ್ರಿಗೆ ಕೊಡಿ ಅವಕಾಶ ನಿಮಗೆ ಯಾಕೆ ಕೊಡಬೇಕು ಅದಕ್ಕೆ ಅದು ಆ ಕಾರಣ ಕೇಳ್ತಾ ಇರೋದು ಜೀತ ಮುಕ್ತಿ ಆಗಲೇಬೇಕು ಸಲ ಇಲ್ಲಾಂದರೆ ಅದು ಒಕ್ಕಳಿಗೆ ದೃಷ್ಟಿಯಿಂದ ಸಾವು ನೀವು ಸಮುದಾಯ ಮತ್ತು ದೇವೇಗೌಡರ ಕುಟುಂಬದ ಮೂರು ತಲೆಮಾರನ್ನು ವಿರೋಧಿಸಿ ಮಾತ್ರ ಅಲ್ಲ ಜೊತೆಗೆ ಕುಮಾರಸ್ವಾಮಿಯವರು ಒಕ್ಕಲಿಗ ಸಮುದಾಯದ ಮಠ ಏನಿದೆ ಆದಿಚುಂಚನಗಿರಿ ಮಠ ಆ ಮಠದ ಸ್ವಾಮೀಜಿಯನ್ನು ಕೂಡ ಏನು ಅವರ ಸೀಟಿಂದ ಕೆಳಗಿಳಿಸಲಿಕ್ಕೆ ಪೀಠದಿಂದ ಕೆಳಗಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಒಂದು ತಂಡವನ್ನ ಕಟ್ಕೊಂಡು ಅವ್ರ ದಂಡೆಲ್ಲ ಹೋಗಿತ್ತು ಅಂತೇಳಿ ವಿಡಿಯೋ ಮಾಡಿದಿರಿ ಏನ್ ಆರೋಪ ಇದು ಯಾಕೆ ರೀತಿ ಯಾವ ಕಾರಣಕ್ಕೆ ಯಾರು ನಿರ್ಮಲಾನಂದ ಅವ್ರನ್ನ ಅಥವಾ ದೊಡ್ಡ ಸ್ವಾಮೀಜಿ ಇದ್ರಲ್ಲ ಅವ್ರನ್ನ ಯಾರನ್ನ ಗುರಿ ವಿಷಯವನ್ನ ಇಟ್ಕೊಂಡು ನೀವು ಆ ಆರೋಪವನ್ನ ಮಾಡಿದಿರಿ ಅಲ್ಲ ಒಂದು ತುಂಬಾ ಜನಕ್ಕೆ ಗೊತ್ತಿಲ್ಲ ದೇವೇಗೌಡರ ಕುಟುಂಬ ಅಂದರೆ ಚುಂಚನಗಿರಿ ಮಠ ಮಠ ಅಂದರೆ ಅಂದ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಆಯಿತಪ್ಪ ಚ ಜೆ ಪಿ ಭವನ ಐತಿಲ್ಲ ಜೆ ಡಿ ಎಸ್ ಅವ್ರದ್ದು ಕಚೇರಿ ಜೆ ಪಿ ಭವನ ಜೆ ಪಿ ಭವನ ಕಚೇರಿ ಯಾರಾದರೂ ಹೋಗಿದ್ದರೆ ನಾನು ಹೋಗಿದ್ದೀನಿ ಅದನ್ನ ಹೋಗಿದ್ದರೆ ಈಗ ನಮ್ಮ ಸಮುದಾಯದ ಒಂದೇ ಮಠ ಒಕ್ಕಲಿಗ ಸಮುದಾಯಕ್ಕೆ ಅದೇ ಶುಂಚನಗಿರಿ ಮಠ ಕುಲಗುರುಗಳವರು ನಾವು ಕೆಲವೊಂದು ವಿಚಾರ ಒಪ್ತೀವೋ ಬಿಡ್ತೀವೋ ಪಠ್ಯಪಸ್ತಿ ವಿಚಾರ ನಾನು ಅವ್ರನ್ನ ಅವ್ರೂ ಟೀಕೆ ಮಾಡಿದೆ ಸ್ವಾಮೀಜಿ ಸ್ವಾಮೀಜಿಯವರೇ ನಾವು ಅವ್ರ ಬಗ್ಗೆ ಯಾಕೆಂದರೆ ನೀವು ನಡೆ ಸರಿಲ್ಲ ಅಂತ ಮಾತಾಡಿದ ಮೇಲೆ ಇನ್ನು ಕುಮಾರಸ್ವಾಮಿ ಯಾರೋ ಮತ್ತೊಬ್ಬರಲ್ಲಿ ಲೆಕ್ಕಕ್ಕಿಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ಅಲ್ಲಿ ಯಾರು ಫೋಟೋ ಇದೆ ಅಂದ್ಕೊಂಡಿದ್ದೀರಾ ಬ್ರಾಹ್ಮಣರ ಫೋಟೋ ಇದೆ ರೀ ಶೃಂಗೇರಿ ಮಠದ ಕಿರಿ ಗುರುಗಳದ್ದು ಫೋಟೋ ಇದಾವಿನ ಈ ನಮ್ಮ ಚುಂಚುಂಗಿರಿಯ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರಾಗಲಿ ಅದರ ಹಿಂದೆಂಥ ಚುಂಚುಂಗಿರಿಯನ್ನು ತುಂಬ ದೊಡ್ಡ ಮಟ್ಟ ಕಟ್ಟಿ ಬೆಳೆಸಿದಂಥ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಫೋಟೋ ಇಲ್ಲ ಜೆ ಪಿ ಭವನದಲ್ಲಿ ಅದು ತಿಳ್ಕೋಬೇಕು ತಿಳ್ಕೊಬೇಕು ನಾವು ಒಂದು ಎರಡನೇದಾಗಿ ನಾನು ಯಾಕೆ ಹೇಳಿದೆ ಅಂದರೆ ಗೊತ್ತಿದೆ ನಿಮಗೆ ದೇವೇಗೌಡ್ರಿಗೂ ಸೊ ಆ ದೊಡ್ಡ ಸ್ವಾಮೀಜಿಯವರಿಗೂ ಜಡಾಪಟ್ಟಿ ಆಯಿತು ಸಪ್ರೇಟ್ ಮಠನೆ ಮಾಡ್ತೀನಿ ಅವರು ಅವ್ರ ಮೇಲೆ ಕುಸ್ತಿಗೆ ಬಿದ್ದು ಸಪ್ರೇಟ್ ಮಾಡ ವಿಶ್ವ ಒಕ್ಕಲಿಗರ ಪೀಠನ ಮಾಡ್ತೀನಿ ತೋದ್ರು ಅವಾಗ ಸಾರ್ವಜನಿಕವಾಗಿ ಹೇಳಿಕೆ ಕೊಡ್ತಾರೆ ದೇವೇಗೌಡರು ನೀವು ಕಾವಿ ಬಿಚ್ಚಾಪ್ಬಿಟ್ಟು ಚುನಾವಣೆ ಬನ್ನಿ ಅಂತ ಕರೀತಾರೆ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ನಿರ್ಮಲಾ ಸ್ವಾಮೀಜಿ ಇರಲ್ಲ ಹಿಂದೆ ಇದ್ದಿರಲ್ಲ ಬಾಲ್ಗ ಆ ಸ್ವಾಮೀಜಿಯವ್ರನ್ನ ಕೆಳಗಿಳಿಸ್ಬೇಕು ಅಂತ ದಂಡು ಕಟ್ಕೊಂಡು ಹೋಗ್ತಾರೆ ಇದೇ ಅಗ್ನಿಸ್ರೀಧರ್ ಅವರು ಒಂದು ಕಡೆ ಮಾತಾಡ್ತಾರೆ ಒಂದು ಕಡೆ ಯಾವುದೋ ವಿಡಿಯೋ ಮಾತಾಡ್ತಾರೆ ಅವರು ನಾವು ಅವ್ರನ್ನ ಕರ್ಸಿದ್ವಿ ಬೇಡ ಅಡ್ಡದಾರ ಅರ್ಧ ದಾರಿಯಲ್ಲೇ ಬೇಡ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿ ಕರೆಸಿದ್ವಿ ವಾಪಸ್ಸು ದಂಡು ಕಟ್ಕೊಂಡು ಹೋಗಿದ್ರು ಅಂತ ನಿಜ ಒಂದು ಇವತ್ತು ಅವರು ಇಷ್ಟೆಲ್ಲ ಹೇಳ್ತಾರಲ್ಲ ಮೊನ್ನೆ ಏನು ಎಲ್ಲರನ್ನೂ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಎಲ್ಲ ಮಠಕ್ಕೆ ಹೋಗಿ ಗುರುಗಳ ಆಶೀರ್ವಾದ ಪಡೆಯೋಕೆ ಹೋಗಿದ್ದಾರೆ ಯಾವ ಮುಖ ಓದ್ಕೊಂಡು ಹೋಗ್ತೀವಿ ಸ್ವಾಮಿ ನೀವು ಅದರಲ್ಲಿ ಯಾರನ್ನು ಕರ್ಕೊಂಡು ಹೋಗಿದ್ದೀರ ತೇಜಸ್ವಿ ಸೂರ್ಯ ತೇಜಸ್ವಿ ಸೂರ್ಯನ ಆಫೀಸ್ಗೆ ಹೋದಾಗ ಇದೇ ಚುಂಚುಂಗಿರಿ ನಿರ್ಮಾಣ ಸ್ವಾಮೀಜಿಯವರು ಕೆಟ್ಟ ಅವಮಾನ ಮಾಡ್ತಾರೆ ಅವ್ನು ಅಮಿಷ ಕಾಲ್ ಮೇಲೆ ಕಾಲಕ್ಕೆ ಕೂತ್ಕೊಂಡು ದಿಮಾ ತೋರಿಸ್ತಾನೆ ಅದೇ ಶೃಂಗೇರಿಲಿ ಮೂ ಒಂದು ಚಿ ಒಂದು ಸಣ್ಣ ಸಮುದಾಯ ಅಷ್ಟೇ ಅದು ಶೃಂಗೇರಿಗೆ ಹೋದ್ರೆ ನೆಲದಲ್ಲಿ ಕೂತ್ಕೋತಾರೆ ಇರಲ್ಲ ಒಂದು ಚೇರು ಕೊಡಗಿರು ಹಣೆ ಬರೋಕ್ಕೆ ನೆಲದಲ್ಲಿ ಕೂರಿಸ್ತಾರೆ ಇವರು ಇಲ್ಲಿ ಚುಂಚುಂಗಿರಿ ಮಠ ಭಾಳ ಪ್ರಬಲವಾದ ಒಂದು ಸಮುದಾಯ ಇದೆ ಒಂದು ಸಾವಿರಾರು ವರ್ಷದಿಂದ ನಾವು ಅನ್ನದಾತ ಅಂತ ಹೇಳ್ಕೊತೀವಿ ಇದೇ ಸ್ವಾಮೀಜಿ ಎದುರುಗಡೆ ಈ ಮನುಷ್ಯ ಕಾಲ ಮೇಲೆ ಕಾಲಾಗ ಕುತ್ಕೊಂಡು ದಿಮಾಗ್ ತೋರಿಸ್ತಾನೆ ಮತ್ತು ತೇಜಸ್ವರಿನ ಆಫೀಸ್ ಉದ್ಘಾಟನೆ ಮಾಡೋಕೋದಾಗ ಇಡೀ ಎಲ್ಲ ಕಡೆ ನೋಡಿರಬೇಕು ನೋಡಿರ್ಬೇಕು ಸ್ವಾಮೀಜಿ ಸ್ವಾಮೀಜಿಯವರಿಗೆ ಅವಮಾನ ಮಾಡ್ತಾರೆ ಅಂತ ತೇಜಸ್ವರನ್ನ ಕರ್ಕೊಂಡು ಹೋಗ್ತೀರಿ ನೀವು ಅಷ್ಟೇ ಅಲ್ಲ ಸ್ವಾಮೀಜಿಯವರ ಫೋನ್ ಟ್ಯಾಪ್ ಮಾಡ್ತಿರಲ್ಲ ಸ್ವಾಮಿ ನೀವು ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಲ ಯಾರು ಯಾವ ಯಾವ ಸ್ವಾಮೀಜಿ ಡಾಕ್ಟರ್ ನಿರ್ಮಲಾನಂದ ಅವರ ಫೋನ್ ಟ್ಯಾಪ್ನ ಕುಮಾರಸ್ವಾಮಿ ಮೊನ್ನೆ ಕಾಂಗ್ರೆಸ್ ಜೊತೆ ಸೇರ್ಕೊಂಡು ಅಧಿಕಾರ ಮಾಡಿದ್ರಲ್ಲ ಹೌದು ಹೌದು ಹದಿನಾಲ್ಕು ತಿಂಗಳು ಫೋನ್ ಟ್ಯಾಪ್ ಮಾಡ್ತೀರ ನೀವು ಅದಕ್ಕೆ ಯಾರ ಜೊತೆ ಸೇರ್ಸ್ತಿರೋ ನಂಬರ್ನ ಯಾರ ಜೊತೆ ಸೇರಿಸಿರ್ಬೋದು ಹೇಳಿ ನಮ್ಗೆ ಎಷ್ಟೋ ಜನಕ್ಕೆ ಗೊತ್ತಾದರೆ ಆಘಾತ ಆಗುತ್ತೆ ನಮಗೆ ಬೇಸರ ಆಗೋಗುತ್ತೆ ಏನಪ್ಪ ನಮ್ಮ ಕುಲಗುರುಗಳನ್ನ ನಮ್ಮ ಸ್ವಾಮೀಜಿಯವ್ರನ್ನ ನಾವು ಅವ್ರನ್ನೇ ಬೈರವ್ನ ಅಪರಾವತಾರ ಅಂತ ಅನ್ಕೋತೀವಿ ನಾವು ಅವರೇ ಭೈರವ ಅಂತ ಅನ್ಕೋತೀವಿ ಅಷ್ಟು ಗೌರವಿಸುವ ಪೂಜಿಸುವ ಸ್ವಾಮೀಜಿ ಸ್ಮಗ್ಲಿಂಗ್ ಮಾಡ್ತಾರಲ್ಲ ರಕ್ತ ಚಂದನ ಆ ಸ್ಮಗ್ಲಿಂಗ್ ಮಾಡ್ರ ಜೊತೆ ಇವ್ರನ್ನ ಬಲ್ಕ್ ಆಗಿ ಒಂದಷ್ಟು ನಂಬರ್ ಗಳು ಕಳಿಸ್ಬಿಡ್ತಾರೆ ಸ್ಮಗ್ಲಿಂಗ್ ಮಾಡ್ರ ಜೊತೆ ಸ್ವಾಮೀಜಿಯವ್ರ ನಂಬರ್ ಸೇರಿಸಿ ಟ್ಯಾಪ್ ಮಾಡ್ತಾರೆ ಇವರು ಅಷ್ಟೇ ಅಲ್ಲ ಇನ್ನು ಕೇಳಿ ದರ್ಶನ್ದು ದರ್ಶನ್ ನಂಬರ್ ಹಾಕ್ತಾರೆ ಯಶ್ ನಂಬರ್ ಹಾಕ್ತಾರೆ ಸುಮಲತ ನಂಬರ್ ಹಾಕ್ತಾರೆ ಸ್ವಾಮೀಜಿಯವ್ರ ನಂಬರ್ ಹಾಕ್ತಾರೆ ಬಹಳ ದೊಡ್ಡ ಆರೋಪವನ್ನ ಮಾಡ್ತಾ ಇದೀರಿ ನೀವು ಬಿಜೆಪಿ ಹೋಗಿ ಯಾವ ಸಮುದಾಯ ಕೇಳೋಗಿದ್ರಿ ನೀವು ಸ್ವಾಮಿ ತೊಂಬತ್ನಾಲ್ಕರೇ ದೇವೇಗೌಡರನ್ನ ಪ್ರ ಮುಖ್ಯಮಂತ್ರಿ ಆಗಿ ಬಿಡಬಾರ್ದು ಅಂತ ಮತ್ತೆ ರಾಮಕೃಷ್ಣ ಹಾಕಬೇಕು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಬೇಕು ಅಂತ ಮಸ್ಲತ್ ಮಾಡ್ತಾ ಇರ್ಬೇಕಾರೆ ಇದೇ ಅಮಾಯಕ ಒಕ್ಕಲಿಗರು ನಿನ್ನ ಪರವಾಗಿ ನಿಂದು ಜೈಕರ್ ಹಾಕಿದ್ರು ವಿಧಾನಸೌಧದ ಮೆಟ್ಲು ಎದುರುಗಡೆ ರಾಮಕೃಷ್ಣ ಹೆಗಡೆ ಚಪ್ಪಲಿ ಬಿಸಾಕಿದ್ರು ನಮ್ಮ ಒಬ್ಬ ಗೌಡ ಹಾಕ್ತಾನೆ ಖುಷಿಯಾಯಿತು ನಮಗೆ ಬರೀ ಒಕ್ಲಿಗರಿಗೆಲ್ಲ ಇಡೀ ಕನ್ನಡಿಗರಿಗೆ ಪ್ರಧಾನಿಯಾದ ಖುಷಿಯಾಯಿತು ರಾಜ್ಕುಮಾರ್ ಅಂತವರು ಶುಭಾಶಯ ಕೇಳ್ತಾರೆ ಬೋಸ್ ಯಾರೇ ರಾಜಕಾರಣಿಗಳಿಗೆ ರಾಜ್ಕುಮಾರ್ ಅವರು ಶುಭಾಶಯ ಹೇಳಲಿಲ್ಲ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಸ್ವತಃ ರಾಜ್ ನಾನು ನೋಡಿ ಚಿಕ್ಕ ಹುಡುಗ ನಾನು ಪತ್ರಿಕೆಯಲ್ಲಿ ಒಂದು ಇದು ಕೊಡ್ತಾರೆ ಶುಭಾಶಯ ಹೇಳ್ತಾರೆ ನಮ್ಮ ಕನ್ನಡಿಗ ಪ್ರಧಾನ ಆಗಿ ದೇವೇಗೌಡರಿಗೆ ಶುಭಾಶಯ ಅಂತ ಹೇಳ್ಬಿಟ್ಟು ಅಷ್ಟು ಇಷ್ಟಪಟ್ಟರು ನಾವು ಇವತ್ತು ಮೂರು ಸೀಟ್ಗೆ ಹಂಗ ರಾಜ್ಕೊಂಡು ಹೋಗಿದ್ರಲ್ಲ ಏನೇನು ಬೇಕಿದ್ದು ಕೋಪ ಬರಬಾರ್ದ ಮಾತಾಡಬಾರ್ದು ಇವ್ರ ವಿರುದ್ಧ ಅದಕ್ಕೆ ಆ ಕಾರಣಕ್ಕೆ ಹೇಳ್ತಾರೆ ಅದು ಒಕ್ಲಿಗರು ಇವತ್ತು ಜೀತ ಮುಕ್ತಿ ಆಗ್ತದೆ ಇವ್ರು ಕೊಟ್ಟು ನಮಗೆ ನಮಗೆ ಯಾವತ್ತು ಮಾಡಲ್ ಕುವೆಂಪು ಕೆಂಪೇಗೌಡರು ನಿಮಗೆ ಗೊತ್ತಿದೆ ಒಂದು ಸಮುದಾಯಕ್ಕೆ ಬೆಂಗಳೂರು ಕಟ್ಟಿದಾರಾ ತರಕ್ಪೇಟೆ ಕುಂಬಾರಪೇಟೆ ಬೆಳೆಪೇಟೆ ಎಲ್ಲ ಸಮುದಾಯಕ್ಕೂ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಬೆಳೆದಿದೆ ಅಂದರೆ ಅಂಥ ಒಂದು ಉದಾತ್ತ ಚಿಂತನೆ ಇಟ್ಕೊಂಡಂಥ ಒಂದು ಸಮುದಾಯ ಇದು ಕೆಂಪೇಗೌಡರು ಮತ್ತು ನಮಗೆ ಕುವೆಂಪು ಬರೀ ವಕಲಿ ಇಡೀ ಶ ಕನ್ನಡ ಶತಮ ಶತಮಾನದಲ್ಲಿ ವೈಚಾರಿಕತೆ ಹೇಳ್ಕೊಟ್ಟಂಥವ್ರು ಶತಶತಮಾನದ ನೋವುಗಳನ್ನು ಒತ್ತು ಬರೆದಂಥ ಮಹಾಕವಿ ಕುವೆಂಪು ಅಂಥ ದೊಡ್ಡ ಕವಿ ನಮ್ಮ ಸಮುದಾಯ ಹೆಮ್ಮೆ ಅಂತ ಹೇಳ್ಕೊತೀವಿ ಅಂತ ಇನ್ನೊಬ್ಬ ಲೇಖಕ ಪೂರ್ಣಚಂದ್ರ ತೇಜಸ್ವಿಯವರು ನೀವು ಹೋಗಿಲ್ಲ ನೀವು ಕುವೆಂಪು ಆಶೆಯ ಮಣ್ಣು ಮಾಡಿದ್ರೆ ಅದರಲ್ಲೂ ಮಂಡ್ಯ ಜಿಲ್ಲೆ ಹೇಳ್ತೀನಿ ಕೇಳಿ ಕುವೆಂಪುಗೂ ಮಂಡ್ಯ ಜಿಲ್ಲೆಗೆರೋ ಅವಿನಾಭಾವ ಸಂಬಂಧ ಸ್ವತಃ ಮಲೆನಾಡಿಗೂ ಇಲ್ಲ ಯಾಕೆ ಅಂತ ಕೇಳ್ಬೋದು ಅವ್ರು ಸಾಹಿತ್ಯ ಕೃಷಿ ಮೈಸೂರಲ್ಲಿ ಮಾಡಿರ್ಬೋದು ರೈತ ಸಂಘರು ಸರಳ ಮದುವೆ ಅಂತ ಅಂದರೆ ಕುವೆಂಪುರ ಮಂತ್ರಮಾಂಗಲ್ಯ ಮದುವೆಗಳನ್ನು ಮಂಡ್ಯದಲ್ಲಾದಷ್ಟು ಎಲ್ಲೂ ಆಗಿಲ್ಲ ಇಡೀ ದೇಶದಲ್ಲಿ ಅದು ಇಡೀ ಕರ್ನಾಟಕದಲ್ಲಿ ಮಂಡ್ಯದಲ್ಲಿ ಮಾಡಿದಷ್ಟು ಎಲ್ಲೂ ಆಗಿಲ್ಲ ಅಂತ ಕುವೆಂಪು ಆಶಯಕ್ಕೆ ಕೊಳ್ಳಿಕ್ಕೊಯ್ದಿರಲ್ಲ ಕುಮಾರಸ್ವಾಮಿಯವರೇ ಏನಾದರೂ ಕುಮಾರಸ್ವಾಮಿ ಅವ್ರಿಗೆ ಗೆದ್ದರೆ ಇದು ಕುವೆಂಪು ಸೋಲಾಗುತ್ತೆ ಮಂಡ್ಯದ ಸೋಲಾಗುತ್ತೆ ಮಂಡ್ಯ ಸ್ವಾಭಿಮಾನ ಸೋಲಾಗುತ್ತೆ ಕುವೆಂಪು ಸೋಲಾಗುತ್ತೆ ಇದು ಉಳಿಸ್ಕೋಬೇಕು ನೀವು ಮಂಡ್ಯದ ತನ್ನತನವನ್ನು ಮತ್ತು ಕುವೆಂಪು ಅವರ ಸ್ವಾಭಿಮಾನ ಉಳಿಸ್ಕೋಬೇಕು ಅಂದರೆ ಕುಮಾರಸ್ವಾಮಿಯವ್ರನ್ನ ಯಾಕೆ ನಾವು ಕುಮಾರಸ್ವಾಮಿ ಇಷ್ಟೆಲ್ಲ ಮಂಡ್ಯ ವಿಚಾರದಲ್ಲಿ ಏನೋ ಇದು ಸಿಟ್ಟು ನಮಗೆ ಅಂದರೆ ಮಂಡ್ಯದರಿಗೆ ಎಷ್ಟು ಮೋಸ ಮಾಡ್ತಾ ಇದ್ರ ನೋಡಿ ನಾನು ಆಸಂದನಾಗಿ ಹೇಳ್ತಾಯಿದ್ದೆ ನಿಮ್ಮ ಮಂಡ್ಯದ್ರಿಗೆ ಎಷ್ಟು ಮೋಸ ಮಾಡ್ತಾಯಿದ್ದೀರಾ ಅಂದರೆ ಈ ಕಣ್ಣಲ್ಲಿ ನೀರು ಆಗ್ತಾ ಇದ್ರ ಮಂಡ್ಯ ಕರ್ಮಭೂಮಿ ಏನೇನೋ ಮಾತಾಡ್ತಾ ಇದ್ರ ಹಿಂದೆ ನೀವು ಹೋದ್ ಸಲ ನಿಮ್ಮ ಮಗ ನಿಂತಿದ್ದ ಕುಮಾರಸ್ವಾಮಿ ಮಗನಿ ಗಿರಿ ಹೌದು ಎಂಟು ಸಾವಿರದ ಏಳ್ನೂರ ಐವತ್ತು ಕೋಟಿ ಏನೋ ಕೊಡ್ತೀನಿ ಅಂತ ಹೇಳ್ತಾರೆ ಕುಮಾರಣ್ಣ ಕೊಟ್ರಾ ಸ್ವಾಮಿ ನೀವು ಮಂಡ್ಯಕ್ಕೆ ಅಂದ್ರೆ ಮಗನ್ ಗೆದ್ದರು ಮಾತ್ರ ಸೋಲ್ಸಿದ್ರೆ ಕೊಡೋದಿಲ್ಲ ಅಂತ ಇದು ದ್ವೇಷ ಅಲ್ವ ಇದು ಒಕ್ಕಲಿಗೆ ಯಾಕೆ ಮಂಡ್ಯವನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ನನ್ನ ಮಗನನ್ನ ಗೆಲ್ಸಿದ್ರೆ ಇಷ್ಟ ಹಣ ಗೆಲ್ಸಿದ್ರೆ ಮಾತ್ರ ಸೋಲಿಸಿದ್ರಿಲ್ಲ ಎಲ್ಲಿ ಕೊಟ್ಟಿದ್ರ ಅದು ಶುಗರ್ ಫ್ಯಾಕ್ಟ್ರಿ ನೀವು ಎರಡನೇ ಸಲ ಮುಖ್ಯಮಂತ್ರಿ ಅದ ಮುಚ್ಚಾಬಿಟ್ರೆ ಕಾಲುವೆಗಳಿಗೆ ದುಡ್ಡ್ ಕೊಟ್ಟಿಲ್ಲ ನೀವು ನಾನು ಹೇಳಿದ್ರು ನಮ್ಮ ಸಮುದಾಯಕ್ಕೆ ಯಾವುದು ದ್ವೇಷ ಇಲ್ಲ ಸಿಟ್ಟಿದೆ ದ್ವೇಷದ ರಾಜಕಾರಣ ಯಾರೂ ಮಾಡಲ್ಲ ವ್ಯಕ್ತಿತ್ವ ದ್ವೇಷದ್ದಲ್ಲ ನಿಮ್ಮ ಕುಟುಂಬಕ್ಕೆ ಮಾತ್ರ ಯಾಕೆ ನಿಮ್ಮ ದ್ವೇಷ ಬಂತು ನನಗಂತೂ ಅರ್ಥ ಆಗ್ತಾ ಇಲ್ಲ ಮಂಡ್ಯದ ದಯವಿಟ್ಟು ವ್ಯಾಹಾರಬೇಡಿ ನಿಮಗೆ ಎಂಟು ಸಾವಿರದ ಏಳ್ನೂರು ಕೋಟಿ ಕೊಡ್ತೀನಿ ಆಸೆ ತೋರಿಸಿದ್ರು ಮಗನ ತೋರಿಸಿದ ಮೇಲೆ ದುಡ್ಡೇ ಕೊಟ್ಟಿಲ್ಲ ಅವರು ಅಲ್ಲ ಗೆಲ್ಸಿದ್ರೆ ಕೊಡ್ತೀವಿ ಅಲ್ವೇ ಅವರು ಹೇಳಿದ್ದು ಆದರೆ ಗೆಲ್ಸಿದ್ರೆ ಮಾತ್ರ ಹಂಗಾರೆ ನೀವು ಮುಖ್ಯ ಮಂಡ್ಯಕ್ಕೆ ಮುಖ್ಯಮಂತ್ರಿ ಅಲ್ವಾ ಇದು ಆಮಿಷ ಅಲ್ವ ಇದು ಅಂದರೆ ಸುಮ್ಮನೆ ನಿಮಗೆ ರೈಲು ತೋರಿಸ್ತಾ ಇರ್ತಾರೆ ದಯವಿಟ್ಟು ವಸ್ ಹೊಸಬ್ರೇನಲ್ಲ ಎರಡು ಸಲ ಮುಖ್ಯಮಂತ್ರಿ ಆಗಿದ್ದರು ಈ ಸುಳ್ಳುಗಳನ್ನು ನಂಬೇಡಿ ಮತ್ತು ಮಂಡ್ಯ ತಾಯಿ ಗೊತ್ತಲ್ಲ ಈ ಒಂದು ಸ್ವಾಭಿಮಾನ ಈಗ ತೋರಿಸ್ಬೇಕು ಸುಮಲತಾ ಹೇಳಿದ್ರೆ ಸ್ವಾಭಿಮಾನ ಇದು ತೋರಿಸ್ ಈ ಕಾರಣ ಕೇಳ್ತಾ ಇದ್ದೀನಿ ನಾನು ಆಸಂದ ಏನಾಗಿ ಹೇಳ್ತಾ ಇದ್ದೀನಿ ಆಸಂದಲ್ಲಿ ಸೋಲಿಸ್ತೀವಿ ಪ್ರಜ್ವಲವ್ರನ್ನ ಎರಡನೇ ಮಾತಿಲ್ಲ ಮಂಡ್ಯದ್ದು ಸಹ ಗೆಲ್ಲಿಸ್ಬಿಟ್ಟು ನೀವು ಕುವೆಂಪು ಮತ್ತು ಮಂಡ್ಯಕ್ಕೆ ಅವಮಾನ ಮಾಡಬೇಡಿ ಅಂತ ಹೇಳ್ಬೋದು ಮಕ್ಕಳಿಗೆ ಸಮುದಾಯದ ವ್ಯಕ್ತಿಯಾಗಿ ನೀವು ಯಾಕೆ ಕುಮಾರಸ್ವಾಮಿ ಅವರನ್ನ ದೇವೇಗೌಡರನ್ನ ಅವ್ರು ಮಾಡ್ಕೊಂಡಿರುವಂತಹ ಈ ಚುನಾವಣಾ ಮೈತ್ರಿಯನ್ನ ವಿರೋಧ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ ಅದ್ರ ಜೊತೆ ಜೊತೆಗೇನೆ ಅನ್ನದಾತ್ರಿಗೂ ಕೂಡ ಇವ್ರು ಮೋಸ ಮಾಡಿದ್ದಾರೆ ಅನ್ನೋದಕ್ಕೂ ಕೂಡ ನೀವು ಹೇಳಿದ್ರಿ ಸೊ ಒಟ್ಟಾರೆಯಾಗಿ ನೀವು ಈ ರಾಜ್ಯದ ಒಕ್ಕಲಿಗ ಮತದಾರ ನಿಮ್ಮ ಸಮುದಾಯದ ಮತದಾರರಿಗೆ ಈ ರಾಜ್ಯದ ಅನ್ನದಾತರಿಗೆ ಏನ್ ಕರೆಯನ್ನ ಕೊಡ್ತೀರಿ ಒಟ್ಟಾರೆಗೆ ಯಾಕೆ ಈ ಮೈತ್ರಿಯನ್ನ ವಿರೋಧಿಸಬೇಕು ಅಥವಾ ಕುಮಾರಸ್ವಾಮಿ ಅವರನ್ನ ಮಂಡ್ಯದ ಜನತೆ ಯಾಕೆ ಬೆಂಬಲಿಸಬಾರ್ದು ಅನ್ನೋದನ್ನ ಕ್ರಿಸ್ಪಿಯಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಿ ಕರೆಕ್ಟಾಗಿ ಆಗಿ ಮೇಡಮ್ ತುಂಬಾ ಚೆನ್ನಾಗಿ ಕೇಳಿದ್ರೆ ನೋಡಿ ಫಸ್ಟ್ ನಾನು ಒಕ್ಕಲಿಗರ ಕು ದೇವೇಗೌಡರ ಕುಟುಂಬದಿಂದ ಏನೇ ಬಂದಿಲ್ಲ ಒಕ್ಕಲಿಗ ದೊಡ್ಡ ಕುಟುಂಬವನ್ನ ಅದೇ ನಮಗೆ ಸಾವಿರಾರು ವರ್ಷ ಎಲ್ಲರಂಗೆ ಅಕ್ಷರ ಇರಲಿಲ್ಲ ನಿರಕ್ಷರ ಪಕ್ಷಿಗಳಾಗಿದ್ವಿ ಎಲ್ಲ ಸಮುದಾಯದ ಪ್ರತಿನಿಧಿಯಾಗಿ ಪ್ರತಿನಿಧಿಯಾಗಿ ದೇವೇಗೌಡರು ಬೆಳೆದರು ಸಂತೋಷ ದೇಶದ ಪ್ರಧಾನಮಂತ್ರಿ ಆದರು ಎಲ್ಲ ಗೌರವ ಕೊಟ್ವಿ ತುಂಬ ಖುಷಿಯಾಗುತ್ತೆ ಆದರೆ ಇವತ್ತು ನೀವು ಹೋಗಿರೋದು ಸ್ವಾರ್ಥಕ್ಕೋಸ್ಕರ ಈಗಲೇ ಒಂದೇ ಪ್ರಶ್ನೆ ನನಗೆ ಆಯ್ತಪ್ಪ ನಮಗಿರೋದು ಮೂರೇ ಮೂರು ಬೇಡಿಕೆ ಒಂದು ಈ ಕೂಡಲೇ ಕುಮಾರಸ್ವಾಮಿಯವರು ಬಿಟ್ಬಂದುಬಿಡ್ಬೇಕು ಆಗುತ್ತಾ ಬಿ ಜೆ ಪಿನ ಸಖ್ಯವನ್ನು ಕಟ್ಸ್ಕೊಂಡ್ಬಿಡ್ಬೇಕು ಈ ಕೂಡಲೇ ಕಟ್ಸ್ಕೋಬೇಕು ಎರಡನೇದು ನಿಮ್ಮ ಕುಟುಂಬದಿಂದ ಒಬ್ಬರೇ ಸಾಕು ಸ್ವಾಮಿ ಇದು ಬರ್ತಾ ಬರ್ತಾಯಿದ್ರೆ ನೀವು ಒಂದು ಕಡೆಯಿಂದ ಯೋಚನೆ ಮಾಡಿ ದೇವೇಗೌಡರಂತೆ ಕುಮಾರಸ್ವಾಮಿ ಅಂತೆ ಪ್ರಜ್ವಲ್ ರೇವಣ್ಣ ಅಂತೆ ನಿಖಿಲ್ ಅಂತೆ ಅವರಂತೆ ಅನಿತಾ ಕುಮಾರಸ್ವಾಮಿ ಅವರಂತೆ ಎಲ್ಲ ಬೀಗರುಗಳು ಆ ಮತ್ತು ಬೀಗರುಗಳು ಬೇರೆ ತಮ್ಮಣ್ಣ ಸೊಲ್ ಸೊ ಸಮ್ಮಣ್ಣ ಅವರು ಇನ್ನೂ ತುಂಬ ಜನ ಇದ್ದಾರೆ ಕಣ್ಣೀರ ರಾಚವಷ್ಟು ಮತ್ತು ಎಲ್ಲರೂ ದುಡಿಮೆ ಮಾಡಿ ನಿಮ್ಮ ಕುಟುಂಬ ಒಂದ್ಕೆ ಕೊಡಬೇಕಾ ಬೇರೆಯವರು ಮಾಡಲಿ ಬಿಡಿ ಅಲ್ಲ ಪಕ್ಷ ಬಿಡಿ ನಾವು ಕೇಳೋದೇ ಗೊತ್ತಿಲ್ಲ ನನಗೆ ಇನ್ನೊಂದು ಇರೋದು ಒಬ್ಬ ಕನ್ನಡಿಗನಾಗಿ ಸಮುದಾಯ ಒಂದು ಕಡೆ ಕಿರಲಿ ಒಬ್ಬ ಕನ್ನಡಿಗನಾಗಿ ನನಗಿರೋದು ನನಗದು ಪ್ರಾದೇಶಿಕ ಪಕ್ಷ ಬೇಕು ನಮಗೇನು ಕಾಂಗ್ರೆಸ್ನು ಮಾಡಲ್ಲ ನಮಗೇನು ಆದರ್ಶ ಪಕ್ಷ ಅಲ್ಲ ಬಿ ಜೆ ಪಿ ಅಂತೂ ಸ ತಿರಸ್ಕರಿಸ್ತೀನಿ ಬಿಡಿ ಕಾಂಗ್ರೆಸ್ ಕಾಂಗ್ರೆಸ್ನೇನು ಎರಡು ಪಕ್ಷ ಬೇಕೇ ಬೇಕು ಮೇಡಮ್ ಯಾವುದೇ ರಾಜ್ಯಕ್ಕೆ ಎರಡು ಪಕ್ಷ ಇರಬೇಕು ದೇಶಕ್ಕೆ ಅಲ್ಲ ರಾಜ್ಯಕ್ಕೆ ಕಂಟಿನ್ಯೂ ಒಬ್ಬರು ಇರೋಕ್ಕಾಗಲ್ಲ ಕಾಂಗ್ರೆಸ್ ಖಾಲಿ ಮಾಡೋ ಜಾಗ ಯಾರು ಬರಬೇಕು ಬಿ ಜೆ ಪಿ ಬರಬೇಕಾ ಕೋಮೋದಿಗಳವರು ಅವ್ರು ಬರಂಗಿಲ್ಲ ಅದಕ್ಕೊಂದು ಕರ್ನಾಟಕದ ಒಂದು ಪ್ರಾದೇಶಿಕ ಪಕ್ಷ ಬೇಕಲ್ವಾ ಗಟ್ಟಿಯಾಗಿರ್ಬೇಕು ಗಟ್ಟಿಯಾಗಿರಬೇಕು ಅಂದ್ರೆ ನಿಮಗೆ ಎಷ್ಟು ಯೋಗ್ಯತೆ ಇದೆ ಈಗ ಬ್ಯಾಚ್ ಬೈ ಬ್ಯಾಚ್ ಬ್ಯಾಚ್ ಬೈ ಬ್ಯಾಕ್ ಹೋಗ್ತಾವ್ರೆ ಎಲ್ಲರೂ ಅಂದ್ರೆ ಹಂಗಾರೆ ಎಲ್ಲರೂ ಸರಿಲ್ವಾ ಎಲ್ಲರೂ ಹೋಗ್ತಾರೆ ನಂದೇನು ತಪ್ಪಿರಬೇಕಲ್ಲ ತಪ್ಪಿದ್ರೆ ತಾನೇ ಅಷ್ಟೊಂದು ಜನ ಗುಂಪು ಗುಂಪಾಗಿ ಹೋಗ್ತಾವ್ರೆ ಅಂದರೆ ಈಗ ನಿಮ್ಮಲ್ಲಿ ತೋರಿಸ್ರಪ್ಪ ಒಂದು ಒಂದು ಆಶಾದಾಯಕವಾದ ಬೆಳವಣಿಗೆ ಇದೆ ಒಂದಷ್ಟು ಜನ ಪಕ್ಷ ಕಟ್ತಾರೆ ಅಂದರೆ ಯಾರಾದರೂ ಒಂದು ಮುಖ ತೋರಿಸಿ ನೋಡೋಣ ಯಾರೂ ಇಲ್ವಲ್ಲ ಹಂಗಾಗಿ ಹೇಳೋದು ಕರ್ನಾಟಕದ ಹಿತದೃಷ್ಟಿಯಿಂದ ಒಂದು ಪ್ರಾದೇಶಿಕ ಪಕ್ಷ ಬೇಕು ಅನ್ನೋ ದೃಷ್ಟಿಯಿಂದ ಇವರು ಹೋಗ್ಬಿಡ್ಲಿ ಫಸ್ಟು ಕುವೆಂಪು ತುಂಬ ಚೆನ್ನಾಗಿ ಹೇಳ್ತಾರೆ ಒಂದು ಹಳೇದು ನಾಶವಾದರೆ ಹೊಸದು ಹುಟ್ಟಕ್ಕೆ ಸಾಧ್ಯ ಅಂತ ಅಸ ಹೊಸದು ಹುಟ್ಟುತ್ತೆ ಅಂತ ಪ್ರಾದೇಶಿಕ ಪಕ್ಷ ಹುಟ್ಟಬೇಕು ನಮಗೆ ಖಂಡಿತ ಈಗಲೂ ಹೇಳ್ತೀನಿ ನನಗಂತೂ ವೈಯಕ್ತಿಕವಾಗಿ ಕಾಂಗ್ರೆಸ್ ಆದರ್ಶ ಪಕ್ಷ ಅಲ್ಲವೇ ಅಲ್ಲ ಬಟ್ ಅನಿವಾರ್ಯ ಈ ಚುನಾವಣೆಯಲ್ಲಿ ಕೆಲವರು ಹೇಳ್ತಾರೆ ನೀನು ಗಂಜಿಗಿರ ಹಾಕಿ ಕಾಂಗ್ರೆಸ್ ದುಡ್ತಿದ್ಯಾ ನೇರವಾಗಿ ಹೇಳ್ತೀನಪ್ಪ ಈ ಚುನಾವಣೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದು ನಾನು ನೇರವಾಗಿ ಇದ್ದೀನಿ ಯಾಕೆಂದ್ರೆ ನನಗೆ ಅನಿವಾರ್ಯ ಜೆ ಡಿ ಎಸ್ನ ಸಂಪೂರ್ಣ ಹೋಗ್ಬಿಟ್ರೆ ಒಂದು ಹೊಸದು ಹುಟ್ಟುತ್ತೆ ಬಿಡಿ ವಾತಾವರಣ ಕಟ್ಲಿ ಯಾರು ಬೇಕಾದ್ರೂ ಕಟ್ಲಿ ನಾವಂತೂ ಬೆಂಬಲಿಸ್ತೀವಿ ಇವರೇ ಮಾಡೋದಾದರೂ ಸಹ ಈ ಕೂಡಲೇ ಬಿಜೆಪಿ ವರ್ಗ ಬರ್ಬೇಕು ಮತ್ ಕುಮಾರಸ್ವಾಮಿ ಬಿಟ್ಟು ಬೇರೆ ಯಾರು ಅವರು ಅವ್ರ ಕುಟುಂಬ ಬರ್ಕೊಡೋದು ಹಿಂಗಿದ್ರೆ ಹೇಳಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೇವೆ ಸೊ ಅಂದ್ರೆ ನೀವು ಹೇಳ್ತಾ ಇರೋದು ಈ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವಾಗಿ ಜಾತ್ಯಾತೀತ ಜಾತ್ಯತೀತ ಜನತಾದಳ ಅಂದ್ರೆ ಜೆಡಿಎಸ್ ಉಳಿಬೇಕು ಅದು ಉಳಿಬೇಕು ಅಂತಂದ್ರೆ ಇವ್ರ ಮೈತ್ರಿಯಿಂದ ಹೊರಗೆ ಬರಬೇಕು ಅಲ್ಲ ನಾನ್ ಜೆಡಿಎಸ್ ಯಾರು ಬೇಕಾರೋ ಒಂದು ಪ್ರಾದೇಶಿಕ ಪಕ್ಷ ಕಟ್ಲಿ ಈಗ ಅಷ್ಟು ಸುಲಭ ಅಲ್ಲ ಕೆಲವರ ಕಷ್ಟ ಇದೆ ಅಂತ ಹೇಳಿದ್ದು ಇವರೇ ಉಳಿತಾರೆ ಇಷ್ಟು ಸುಮ್ಮ ಸುಮ್ಮನೆ ಆಯ್ತಪ್ಪ ನಾವು ಈಗ ಹೆಂಗಿದ್ರು ಮತ್ತೆ ಯಾವ ಬೇಕಾದ್ರೂ ಮೈತ್ರಿ ಕಳ್ಕೋತೀರ ಅಲ್ಲ ಕಲ್ತ್ಕೊಂಡ್ ಬರ್ತಾರೆ ನೀವು ಹೇಳಿದ್ರಲ್ಲ ಕಲ್ತ್ಕೊ ಅವರಿಂದ ಸಪ್ರೇಟ್ ಬಂದು ಬಂದು ಬೆಂಬಲಿಸಿ ಮತ್ತೆ ಇವ್ರ ಮಕ್ಕಳು ಮಕ್ಕಳು ಸಸ್ಯರು ಎಲ್ಲ ಬಂದ್ಬಿಟ್ಟು ಎಲೆಕ್ಷನ್ ನಿತ್ಕೊಂಡ್ಬಿಟ್ರೆ ಬೆಂಬಲ ಸಾಕ ಕುತ್ಕೊಂಡಿವ್ರನ್ನ ಅಲ್ಲ ಮೇಡಮ್ ನೀವೇ ಗೊತ್ತಿದೆ ಅವ್ರ ಸಿಂಬಲ್ ಬಂದು ತೆನೆ ಹೊತ್ತೆ ಮಹಿಳೆ ಆದರೆ ಕುಮಾರಸ್ವಾಮಿ ಅವ್ರ ಮನೆ ಮಾತಾಡಿರಲ್ಲ ಮಾತಾಡು ಅಂತಂದ್ರೆ ಬಿಟ್ಟಿ ಬಗ್ಗೆ ತಗೊಂಡ್ಬಿಟ್ಟು ದಾರಿ ತಪ್ಪೆ ಏನು ಸರ್ ಅದು ದಾರಿ ತಪ್ಪ್ಯಾರೇನು ಏನು ಅರ್ಥ ಕುಮಾರಸ್ವಾಮಿ ಅವರೇ ನಿಮ್ಮಲ್ಲಿ ಅಂದರೆ ಗೊತ್ತಿದೆ ನಿಮ್ಗೆ ಎಷ್ಟು ಕೆಟ್ಟದಾಗಿ ಆಯ್ತು ಅಂದ್ರೆ ಅದು ಅಸಹ್ಯ ಮಾತು ನಿಮ್ಮ ಸಿಂಬಲ್ಲೇ ಒಂದು ಮಾಜಿ ಪ್ರಧಾನಿಯ ಮಗ ಮಾಜಿ ಮುಖ್ಯಮಂತ್ರಿ ಬರ್ತಾರ ಇದು ಇಂಥ ಅಸಹ್ಯದ ಮಾತುಗಳ ಬರ್ತಾರಾ ಮತ್ತೆ ಅವರ ಸ್ವ ಅತಿಗೆ ಭವನೀಯವಾಣ ಆಡಿದ ಮಾತುಗಳು ನೀವು ಹೆಣ್ಮಕ್ಳ ಬಗ್ಗೆ ಎಷ್ಟು ಗೌರವಿಸ್ತೀರಾ ಇಲ್ಲೇ ಗೊತ್ತಾಗುತ್ತೆ ಹಂಗಾಗಿ ನನಗೆ ನನಗನ್ಸೋ ಪ್ರಕಾರ ಈ ಸಲ ಹೆಣ್ಮಕ್ಳಂತೂ ಅಂತೂ ನೈಂಟಿ ಪರ್ಸೆಂಟ್ ಯಾರೂ ಜೆ ಡಿ ಎಸ್ಗೆ ಓಟ್ ಹಾಕಲ್ಲ ಬಿ ಜೆ ಪಿ ಓಟ್ ಹಾಕಲ್ಲ ನೈಂಟಿ ಪರ್ ಈ ಒಂದು ಸ್ಟೇಟ್ಮೆಂಟಿಂದ ಡ್ಯಾಮೇಜ್ ಆಗಿದೆ ಎಲ್ಲ ಹೆಣ್ಮಕ್ಳು ತಿರುಗಿ ಬಿದ್ದಿದ್ದಾರೆ ಅದಂತೂ ಗ್ಯಾರಂಟಿ ಯಾಕಂದ್ರೆ ಅವ್ರಿಗೂ ಸ್ವಾಭಿಮಾನ ಇದೆ ಸ್ವಾಭಿಮಾನ ಅನ್ನೋದು ಬರೀ ಸುಮಲತಾ ಅಂತವ್ರಿಗಲ್ಲ ಕೂಲಿ ಕೆಲಸ ಮಾಡೋರಿಗೆ ರೈತರ ಹೆಣ್ಮಕ್ಳಿಗೆ ಅವ್ರಿಗೂ ಸ್ವಾಭಿಮಾನ ಜನರ ಮಾತು ಯಾರೇ ಆಡಿದ್ರು ಕೂಡ ಅಲ್ವಾ ನಿಮಗೆ ಮಾತ್ರ ಅಲ್ಲ ಅನ್ನಂತ ಆ ಕಾರಣಕ್ಕೋಸ್ಕರ ಈ ಸಲ ಜೆ ಡಿ ಎಸ್ನ ಹೋಗಬೇಕು ಮತ್ತು ಹೊಸದೊಂದು ಪ್ರಾದೇಶಿಕ ಪಕ್ಷ ಬರಬೇಕು ಅದು ಯಾರು ಬೇಕಾದ್ರೆ ಕೊಟ್ಟಿ ನೀವೇ ಕಟ್ತೀರಾ ಅಂದರೆ ಇಷ್ಟು ಕಂಡೀಷನ್ ನಮ್ಮ ಹತ್ರ ಇದೆ ಓಕೆ ಡನ್ ಸೊ ಇವ ಇಷ್ಟೋತ್ತವರೆಗೂ ನೀವು ಯಾಕೆ ಜೆ ಡಿ ಎಸ್ ಅನ್ನು ವಿರೋಧ ಮಾಡ್ತಾ ಇದ್ದೀರಿ ಒಕ್ಕಲಿಗರಿಗೆ ಏನು ಅನ್ಯಾಯ ಆಗಿದೆ ಹಿಂದೆ ಇದ್ದಂಥ ಒಕ್ಕಲಿಗರ ನಾಯಕರು ಇರ್ಬೋದು ಅಥವಾ ಇವತ್ತಿನ ಮೂರು ತಲೆಮಾರುಗಳ ದೇವೇಗೌಡರ ಕುಟುಂಬದ ಮೂರು ತಲೆಮಾರುಗಳ ಬರೋ ಸರಿಸಮಾನವಾಗಿ ಬರ್ತಾ ಇದ್ದಂತಹ ಒಕ್ಕಲಿಗರ ನಾಯಕರುಗಳನ್ನು ಹೇಗೆ ಬೆಳೀಲಿಕ್ಕೆ ಬಿಡಲಿಲ್ಲ ಇವರು ಅನ್ನೋಂಥ ಆರೋಪಗಳನ್ನು ಸ್ಪಷ್ಟೀಕರಣವನ್ನು ಜೊತೆಗೆ ಮೈತ್ರಿಯ ಕುರಿತಾದಂತಹ ನಿಮ್ಮ ವಿರೋಧದಕ್ಕೆ ಇರುವಂತಹ ಕಾರಣಗಳ ಬಗ್ಗೆ ನೀವು ಮಾತಾಡಿದ್ರಿ ಜೊತೆಗೆ ಈ ಎಲ್ಲಾ ಒಪೀನಿಯನ್ಗಳು ನಿಮ್ಗೆ ಇರೋದ್ರಿಂದ ಅದನ್ನ ಸ್ಪಷ್ಟವಾಗಿ ನೀವು ಅದನ್ನ ನಿಮ್ಮ ವಿಡಿಯೋಗಳ ಮೂಲಕ ಪ್ರಸ್ತುತ ಪಡಿಸ್ತಾ ಇರೋದ್ರಿಂದ ನೀವು ಸಾಕಷ್ಟು ವಿರೋಧವನ್ನ ಬೆದರಿಕೆಗಳನ್ನ ಎದುರಿಸ್ತಾ ಇದ್ದೀರಿ ಯಾವ ರೀತಿ ಬೆದರಿಕೆ ಕರೆಗಳು ಬಂದಿದ್ದಾವೆ ಏನು ಥ್ರೆಟ್ಗಳು ಬಂದಿದೆ ಅದನ್ನೆಲ್ಲ ಹೇಗೆ ಫೇಸ್ ಮಾಡ್ತಾ ಇದ್ದೀರಿ ನೀವು ಅಲ್ಲ ನಿಮ್ಗೆ ಗೊತ್ತು ಮೇಡಮ್ ನಾನು ಹೊಸನಲ್ಲ ನಾನು ಹೇಳಿದ್ವಾ ಧರ್ಮಸ್ಥಳ ಧರ್ಮಸ್ಥಳದನ್ನೇ ನಾವು ಬಿಟ್ಟಿಲ್ಲ ಚುಂಚುಂಗಿ ಸ್ವಾಮೀಜಿ ಅವರು ಒಂದ್ ಕಾಲದಲ್ಲಿ ಆದರೆ ಅವ್ರು ಯಾರು ನಮಗೆ ತ್ರೆಟ್ ಅದೇ ಸೌಜನ್ಯ ವಿಚಾರ ಮಾಡಿದಾಗ ಒಂದಷ್ಟು ನಮ್ಮ ಸಮಸ್ಯೆ ಆಯಿತು ಚುಂಚುಗಿರಿ ಸ್ವಾಮೀಜಿಯವರು ತುಂಬ ಅವ್ರ ಬಗ್ಗೆ ಈ ಗೌರವ ಹೆಚ್ಚಾಗ್ತದೆ ನನಗೆ ತುಂಬ ಗೌರವ ನನಗೆ ಯಾರು ಹೇಳಿದರು ತುಂಬ ಜನ ಹೋಗಿ ಅವ್ರ ಹತ್ರ ಈ ನಾಟಕ ಆಡಿದ್ರಂತೆ ಹಾಂ ಜಗದೀಶ್ ಮಾಡೇನೆ ಗುರುಗಳೇ ಹೆಂಗೆ ಮಾಡ್ಬಿಡ್ತು ಹಿಂಗೆ ಮಾಡ್ಬಿಡಂತೆ ಒಂದೇ ಮಾತು ಹೇಳಿದ್ರಂತೆ ನೀವೆಲ್ಲ ಮಲಗಿದ್ರಿ ಅವನು ಇದ್ದಿದ್ದಾನೆ ಅವ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಏನೇನು ಅಂತ ಅವ್ನು ಸರಿಯೇ ಮಾತಾಡಿದ್ದಾನೆ ನಮಗೊಬ್ರು ಅವಾಗ ಇಂಥರ ಬೇಕು ಅಂತ ಹೇಳ್ಬಿಟ್ಟು ಆ ಕಾರಣಕ್ಕೆ ಗುರುಗಳ ಬಗ್ಗೆ ಭಾಳ ದೊಡ್ಡ ಗೌರವ ನನಗೆ ಬಂತು ಮತ್ತು ನಮ್ಮನ್ನು ಕರ್ಶು ಮಾತಾಡಿದ್ರು ಹೇಳ್ರಪ್ಪ ನಾವೇನು ತಪ್ಪು ಮಾಡ್ರಿ ನಮ್ಗೆ ಹೇಳಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅಂಥವ್ರಿಗೆ ಹೇಳೋಷ್ಟು ದೊಡ್ಡನಲ್ಲ ನಾನು ಆದರೆ ನಾನು ಆವಾಗಲೇ ಹೇಳಿದೆ ನನ್ನಲ್ಲಿ ಸ್ಪಷ್ಟತೆ ಇದ್ದಾಗ ನನಗೆ ಎದರಲ್ಲ ಇದಕ್ಕೆ ಯಾವ್ದಕ್ಕೂ ಅದು ಅವ್ರ ಭ್ರಮೆ ತುಂಬ ಜನ ಹೌದು ಯಾರಿಗೆ ಫೋನ್ ನಂಬರ್ ನಾನು ಅನ್ಯ ನಂಬರ್ ಫಸ್ಟ್ ಆಫ್ ಆಲ್ ಇತ್ತಲ್ಲ ಯಾರ ನಮ್ಮ ಪರಿಚಿತರಿಗೆಲ್ಲ ನಂಬರ್ಗಳು ಕೇಳೋದು ನಾವು ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಏನೇನೋ ಇರ್ತಾರಲ್ಲ ಅವ್ರಿಗೆ ಗೊತ್ತಿದೆ ಇವ್ರು ಎಂಥ ಶೂರು ಅಂದರೆ ಫೇಸ್ಬುಕ್ಕಲ್ಲಿ ಕೂತ್ಕೊಂಡು ಮಾತಾಡೋರು ಇನ್ನೊಂದಷ್ಟು ಅಮಾಯಕರಿದ್ದಾರೆ ಪಾಪ ಅವ್ರು ಕೆಟ್ಟರು ಅಂತ ಹೇಳ್ತಾರೆ ಅವ್ರು ನಂಬರೇ ಅವರು ಬೇರೆ ಯಾರು ಅಲ್ಲ ಅವರು ಅಮಾಯಕರಿದ್ದಾರೆ ನನಗೆ ಬೇಗ ಅರ್ಥ ಆಗಿದೆ ನಿಮಗೆ ಅರ್ಥ ಆಗಿಲ್ಲ ನಿಮಗೆ ಫಸ್ಟ್ ಅರ್ಥ ಮಾಡ್ಕೊಂಬಿಟ್ರೆ ನಾನು ಇದೇ ಹೇಳ್ತೀವಿ ವ್ಯಕ್ತಿ ಪೂಜೆ ಬೇಡ ನಮಗೆ ನಾನು ಅವಾಗಲೇ ಹೇಳ್ದಲ್ಲ ನಮಗೆ ಒಕ್ಕಲು ಸಮುದಾಯ ಅಂದರೆ ಬರೀ ಗೌಡ್ರು ಅಂತಲ್ಲ ವ್ಯವಸಾಯ ಮಾಡಿ ಎಲ್ಲರೂ ಒಕ್ಕಲಿ ನಾವು ರಾಶಿ ಪೂಜೆ ಮಾಡೋರಿಗೆ ವೈಚಾರಿಕ ಕಲ್ತಂತವ್ರು ದೊಡ್ಡ ಹಿನ್ನೆಲೆ ಇದೆ ಅನ್ನ ನಾವು ನಾವು ಒಂದು ವ್ಯಕ್ತಿ ಕೇಂದ್ರಿತ ಪೂಜೆ ಮಾಡಬೇಡಿ ಇದು ಅವ್ರಿಗೆ ಅರ್ಥ ಆದಾಗ ಗೊತ್ತಾಗುತ್ತೆ ಒಂದಷ್ಟು ಜನ ಇರ್ತಾರಲ್ಲ ಸೊ ನಿಮ್ಮ ನಿಲುವಿನ ಸ್ಪಷ್ಟತೆ ಬೇರೆಯವ್ರಿಗೆ ಇಲ್ಲದೆ ಇರೋದ್ರಿ ಒಂದಷ್ಟು ಜನಕ್ಕಿಲ್ಲ ಏನಪ್ಪಾ ಅಂದ್ರೆ ಈ ಫೇಕ್ ಅಕೌಂಟಲ್ಲಿ ಈ ಸಂಘಿಗಳಿದಾರಲ್ಲ ಇವರಲ್ಲ ನಾವು ಮೊದಲಿಂದ ಅವ್ರನ್ನ ಧೀರೀತಾ ಇರ್ತೀವಿ ಅವರಿಗೆ ಮುಖಗಳಿರಲ್ಲ ನೇರೋ ಬಂದು ಮಾತಾಡೋಕೆ ಬರಲ್ಲ ಅವ್ರೇನು ಮಾಡ್ತಾರೆ ಬಿಡೋ ಸುಮ್ಮನೆ ಗೌಡ ಅಂತ ಹೆಸರಾಕೊಳೋದು ಏನೋ ಬಂದು ಮಾತಾಡಕ್ಕೆ ಬರೋದು ಇವರೆಲ್ಲ ಈ ಥರ ಮಾಡ್ತಾ ಇರ್ತಾರೆ ಅವರು ಹೆಚ್ಚಾಗಿದ್ದಾರೆ ಒಂದಷ್ಟು ನಮ್ಮ ಗೌಡ ಹುಡುಗ್ರು ಏನೇ ಡಿಫ್ರೆಂಟ್ ಇದ್ದರೂ ಸಹ ಅವನಿಂದ ಅರ್ಥ ಆದಾಗ ಗೊತ್ತಾಗುತ್ತೆ ಅವರು ನಮ್ಮರೇ ಹಂಗಾಗಿ ನನಗೆ ದ್ವೇಷ ಇಲ್ಲ ನನ್ನ ಕುಮಾರಸ್ವಾಮಿ ದ್ವೇಷ ಇಲ್ಲ ಇಲ್ಲ ಎರಡೇ ಮೇಡಮ್ ಸಿಟ್ಟು ಮತ್ತು ಪ್ರೀತಿ ಇದು ಬಿಟ್ಟರೆ ಜೀವನದಲ್ಲಿ ನಂಗೆ ಏನೂ ಇಲ್ಲ ಸಿಟ್ಟಿದೆ ನೀವು ಮಾಡಿದ್ವಲ್ಲ ಅಂತ ಸಿಟ್ಟಿದೆ ಮತ್ತು ಪ್ರೀತಿ ಇರುತ್ತೆ ಬಿಟ್ಟರೆ ದ್ವೇಷವಂತೂ ಯಾವತ್ತೂ ಇಲ್ಲ ಇದು ನಾವು ಕಲ್ತಿದ್ದು ತೇಜಸ್ವಿಯವರಿಂದ ಕಲಿತಿದ್ದು ಲಂಕೇಶ್ ಇಂದ ಕಲ್ತಿದ್ದು ಅಂಬೇಡ್ಕರ್ ಗಾಂಧಿಯಿಂದ ಕಲ್ತು ವಿಚಾರಗಳು ನನ್ನ ಸ್ಪಷ್ಟತೆ ಇದೆ ನಾನು ಯಾರಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ ಎದುರ್ಬೇಕಾಗಿಲ್ಲ ವಿರೋಧ ಇದೆ ಅಂದ್ರೆ ನಾನು ಅರ್ಥ ಸೊ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಜಗದೀಶ್ ಜಾಣೆ ಜಾಣೆಯರು ತಮ್ಮ ಕನ್ನಡದ ಜಾಣೆ ಜಾಣೆಯರು ಚಾನೆಲ್ನಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿ ವಿರುದ್ಧ ಯಾಕೆ ಅವರು ವಿಡಿಯೋಗಳನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಹಾಗೂ ದೇವೇಗೌಡರ ನಿಲುವುಗಳನ್ನ ಯಾಕೆ ಅವರು ಟೀಕೆ ಮಾಡಿದ್ದಾರೆ ಅನ್ನೋದಕ್ಕೆ ಬಹಳ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಅವರ ವೈಯಕ್ತಿಕ ಅಭಿಪ್ರಾಯವಾಗಿ ಹಾಸನದ ಜನತೆಯೇ ಪ್ರಜ್ವಲ್ ಅವ್ರನ್ನ ಇರ್ಬೋದು ಮಂಡ್ಯದ ಜನತೆ ಕುಮಾರಸ್ವಾಮಿಯವ್ರನ್ನ ಇರ್ಬೋದು ಯಾಕೆ ಸೋಲಿಸ್ಬೇಕು ಅನ್ನುವಂತಹ ಅವರ ಅಭಿಪ್ರಾಯವನ್ನು ಕೂಡ ಒಕ್ಕಲಿಗ ಸಮುದಾಯದ ಜನಕ್ಕೆ ಹಾಗೂ ಮತದಾರರಿಗೆ ಆ ಕ್ಷೇತ್ರದ ಮತದಾರರಿಗೂ ಕೂಡ ಅವರು ತಿಳಿಸ್ಕೊಟ್ಟಿದ್ದಾರೆ ಸೊ ಸೈದ್ಧಾಂತಿಕ ಹಿನ್ನೆಲೆಯ ಕಾರಣಕ್ಕಾಗಿ ಹಾಗೂ ಕೋಮುವಾದಿಗಳ ಜೊತೆಗೆ ಹೋಗಿರುವ ಕಾರಣಕ್ಕಾಗಿ ಅಷ್ಟೇ ನಾನು ವಿರೋಧವನ್ನ ಮಾಡ್ತಾ ಇದ್ದೀನಿ ಕುಮಾರಸ್ವಾಮಿ ಅವರನ್ನ ದೇವೇಗೌಡರನ್ನ ಸೊ ಅವರು ಆ ಮೈತ್ರಿನ ಬಿಟ್ಟು ಆಚೆಗೆ ಬರಲಿ ಈ ರಾಜ್ಯದ ಜನರ ಅಸ್ಮಿತೆಯಾಗಿ ಈ ನೆಲದ ಅಸ್ಮಿತೆಯಾಗಿ ಪ್ರಾದೇಶಿಕ ಪಕ್ಷವಾಗಿ ಅವ್ರು ಉಳ್ಕೊಂಡ್ರೆ ಅವ್ರಿಗೆ ನಾವು ಬೆಂಬಲವನ್ನ ಕೊಟ್ಟೇ ಕೊಡ್ತೀವಿ ಬೆಂಬಲಿಸ್ತೀವಿ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಸೊ ಅವರ ಒಂದು ನಿಲುವನ್ನು ಬಹಳ ಸ್ಪಷ್ಟವಾಗಿ ಅವರ ವಿಷಯ ವಿಚಾರಗಳನ್ನ ಅವ್ರು ತಿಳಿಸಿದಾರೆ ಜೊತೆಗೆ ಅವರಿಗೆ ಬರುವಂತಹ ಥ್ರೆಟ್ಗಳಿಗೆ ವಿರೋಧಿಗಳಿಗೂ ಕೂಡ ಅವರು ಬಹಳ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ ನನಗೆ ಸ್ಪಷ್ಟನೆ ಸಿಕ್ಕಿದೆ ವಿಚಾರಗಳ ಬಗ್ಗೆ ಹಾಗಾಗಿ ನಾನು ಮಾತಾಡ್ತಾ ಇದ್ದೀನಿ ನಿಮ್ಗೂ ಕೂಡ ಬಗ್ಗೆ ಕ್ಲಾರಿಟಿ ಸಿಕ್ಕಿದಾಗ ನೀವೆಲ್ಲರೂ ಕೂಡ ನನ್ನನ್ನು ವಿರೋಧಿಸೋದನ್ನ ಅಥವಾ ನನ್ನನ್ನ ನನ್ನಂತವರನ್ನ ಬೆದರಿಕೆ ಹಾಕೋದನ್ನ ಕೂಡ ನಿಲ್ಲಿಸ್ತೀರಿ ಅನ್ನುವಂತಹ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ಯಾಕೆ ಜಗದೀಶ್ ಕನ್ನಡದ ಜಾಣೆ ಜಾಣಜಾಣಿಯರು ಏನು ಯೂಟ್ಯೂಬ್ ಚಾನೆಲ್ ನ ಮೂಲಕ ಜೆಡಿಎಸ್ ಈ ಮೈತ್ರಿಯನ್ನ ಹಾಗೂ ದೇವೇಗೌಡರ ನಿಲುವನ್ನ ಟೀಕಿಸಿದ್ದಾರೆ ಅನ್ನೋದನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ ಸೊ ಅವರಿಗೆ ಕಾರ್ಯಕ್ರಮಕ್ಕೆ ಬಂದಕ್ಕೆ ಧನ್ಯವಾದ ಹೇಳೋಣ ಧನ್ಯವಾದ ಜಗದೀಶ್ ಅವರೇ ನನಗೆ ಒಂದು ಅವಕಾಶ ಈ ದಿನ ಡಾಟ್ ಕಾಮ್ ಅವಕಾಶ ಕೊಡೋದಕ್ಕೆ ನಿಮಗೆ ಥ್ಯಾಂಕ್ಸ್ ಪ್ರತಿಯೊಬ್ರು ಸಹ ಅವರವರ ಸಮುದಾಯದ ಅವರವರ ಆತ್ಮಾವಲೋಕನ ಮಾಡ್ಕೋಬೇಕಂತ ನಾವು ಮಾಡಿದ ಇನ್ನೊಬ್ರು ಮಾಡಕ್ಕಾಗಲ್ಲ ಇದು ನಾವು ಮಾಡಕ್ ಬರೀ ಒಗ್ಬಟ್ ಅಷ್ಟೇ ಅಲ್ಲ ಬಟಂಗಿತನ ಬಿಟ್ಟು ಆತ್ಮೀವರ್ಶೆಯನ್ನ ಎಲ್ಲರೂ ಮಾಡ್ಕೋಬೇಕು ಅಂತ ಹೇಳ್ತಾ ಅವಕಾಶ ಕೊಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಈ ದಿನ ವೀಕ್ಷಕರೆಲ್ಲರೂ ಕೂಡ ಈ ಒಂದು ವಿಡಿಯೋ ಈ ಚರ್ಚೆಯನ್ನು ಗಮನಿಸಿರ್ತೀರಿ ಮುಂದೆ ಕೂಡ ಇಂಥದ್ದೇ ಚರ್ಚೆಯಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ